ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ನಮ್ ಡಿಮಾ ಚಾನಲ್ ಇದು ನಮ್ ಡಿಪ್ಲೋಮ ಚಾನಲ್ ನಮ್ಮಿಂದ ನಿಮಗಾಗಿ ಫಾರ್ ಆಲ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಸೊ ಡಿಯರ್ ಡಿ ಸಿ ಟಿ ಸ್ಟೂಡೆಂಟ್ಸ್ ನೀವು ಆಪ್ಷನ್ ಎಂಟ್ರಿ ಲಿಂಕ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ಸೊ ಮೊನ್ನೆ ನೋಟಿಫಿಕೇಶನ್ ಕೊಟ್ಟು ಸಿಕ್ಸ್ಟೀನ್ ಬಿಡ್ತೀನಿ ಅಂತ ಡೆಫಿನೆಟ್ಲಿ ಆನ್ ಟೈಮ್ ಅರೌಂಡ್ ಟೆನ್ ಮಿನಿಟ್ಸ್ ಹೆಚ್ಚು ಕಮ್ಮಿ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ದಾರೆ ಕೆ ಎ ಕಡೆಯಿಂದ ಓಕೆ ಸೊ ಫಸ್ಟ್ ಟೈಮ್ ಅನ್ಕೊಂತೀನಿ ಏಳು ಟೈಮ್ ಕರೆಕ್ಟಾಗಿ ಬಿಟ್ಟಿರೋದು ಓಕೆ ಸೊ ವಾಟ್ ಎವರ್ ಇಟ್ ಮೇ ಬಿ ನೀವು ಅದು ಆಪ್ಷನ್ ಎಂಟ್ರಿ ಲಿಂಕ್ನ ಲಾಗಿನ್ ಮಾಡಿ ಕೆಲವರೆಲ್ಲ ಯೂಸ್ ಮಾಡಿ ಡೌಟ್ಸ್ ಕೇಳ್ತಾ ಇದ್ದೀರಾ ಸೊ ವೆರಿ ಗುಡ್ ಸೊ ಅದರಿಂದ ನಂಗೆ ಬೇಕಾಗಿರೋದು ಎಜುಕೇಟ್ ಆಗಬೇಕು ಕಲಿತ್ಕೊಂಡು ನೀವೇ ಮಾಡಬೇಕು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಓಕೆ ಸೊ ಆಪ್ಷನ್ ಎಂಟ್ರಿ ಲಿಂಕ್ ಲಾಗಿನ್ ಮಾಡಿ ಒಂದು ಲೈವ್ ಡೆಮೋ ಕೊಡೋಣ ಹುಡುಗರು ಕೇಳ್ತಾ ಇದ್ರು ಸರ್ ಲೈವ್ ಡೆಮೋ ಮಾಡಿ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಡೆಫಿನೆಟ್ಲಿ ಒಂದು ಲೈವ್ ಡೆಮೋ ಕೊಡ್ತೀನಿ ಲಾಗಿನ್ ಮಾಡಿ ಯಾವ ಥರ ಎಂಟ್ರಿ ಮಾಡಬೇಕು ಪ್ರಿಯಾರಿಟೀಸ್ ಕೊಡಬೇಕು ಎಲ್ಲ ಹೇಳಿರ್ತೀನಿ ಸೊ ಅದಕ್ಕಿಂತ ಮುಂಚೆ ಆಸ್ ಯುಷಿಯಲ್ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ತಪ್ಪದೆ ನಮ್ಮ ಡಿಪ್ಲೋಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಮ್ಮ ಡಿಪ್ಲೊಮಾ ಚಾನಲ್ ನಮ್ಮಿಂದ ನಿಮಗಾಗಿ ಫಾರ್ ಆಲ್ ದಪ್ಲೊಮಾ ಸ್ಟೂಡೆಂಟ್ಸ್ ಹಾಗೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆರೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಎಲ್ಲ ಫ್ಯೂಚರ್ ಫರ್ದರ್ ಕಾನ್ಸ್ಟೆಂಟ್ ಅಪ್ಡೇಟ್ಸ್ ನಿಮಗೆ ಬರ್ತಾ ಹೋಗುತ್ತೆ ಬರ್ತಾ ಇದೆ ಅಲ್ವಾ ಸೊ ಹಾಗೆ ನಿಮಗೆ ಜೂನಿಯರ್ಸ್ಗೆ ಯಾವ ಫ್ರೆಂಡ್ಸ್ ಯಾರನ್ನೇ ಇದ್ದರೆ ಎಲ್ಲರಿಗೂ ರೆಫರ್ ಮಾಡಿ ಇದನ್ನ ಓಕೆ ಸೊ ಎಲ್ಲರೂ ಯುಟಿಲೈಸ್ ಮಾಡ್ಕೊಂಡು ಓಕೆ ಸೊ ಲಾಗಿನ್ ಆಗೋದಕ್ಕೆ ಮುಂಚೆ ಒಂದು ಲಿಸ್ಟ್ ಮೀನ್ ರೆಡಿ ಮಾಡಿಕೊಡಿ ಅಂತ ಹೇಳಿದ್ದೆ ಕೆ ಎ ಕಡೆಯನ್ನು ಹೇಳಿದರು ಸೊ ಇವಾಗ ಆಪ್ಷನ್ ಎಂಟ್ರಿ ವರ್ಕ್ ಬುಕ್ಕಲ್ಲಿ ಬರುತ್ತೆ ಅಲ್ಲೂ ಎಂಟ್ರಿ ಮಾಡ್ಕೊಬೋದು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಲಾಸ್ಟಲ್ಲಿ ವಿಡಿಯೋ ಎಂಡಲ್ಲಿ ಎಕ್ಸಾಕ್ಟ್ಲಿ ಯಾವ ಥರ ನಿಮ್ಗೆ ಯುಟಿಲೈಸ್ ಆಗ್ಬೋದು ಅಂತ ಇವಾಗ ಯಾವ ಥರ ಒಂದು ಪಿ ಡಿ ಎಫ್ ಪ್ರೊವೈಡ್ ಮಾಡಿದ್ದೀನೋ ಎಲ್ಲ ಕಾಲೇಜಸ್ ಕಟ್ ಆಫ್ ಇದೇ ತರ ಇದನ್ನು ಪ್ರೊವೈಡ್ ಮಾಡ್ತೀನಿ ಸೊ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಸೊ ರೆಡಿ ಮಾಡ್ಕೊಂಡಿದ್ರೆ ವೆಲ್ ಅಂಡ್ ಗುಡ್ ಮಾಡ್ಕೊಂಡಿಲ್ಲ ಇನ್ನ ಪ್ರಾಬ್ಲಮ್ ಅಲ್ಲ ಅಂತಂದ್ರೆ ಇವತ್ತು ನಾಳೆ ಟೈಮ್ ಇದೆ ಎರಡು ದಿವಸದಲ್ಲಿ ಎಂಟ್ರಿ ಮಾಡಬೇಕಾಗಿರೋದು ಏಟೀನ್ ಲೆವೆನ್ ಓ ಕ್ಲಾಕ್ಗೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದರೆ ಏಟೀನ್ ಲೆವೆನ್ ಓ ಕ್ಲಾಕ್ ಬೆಳಗ್ಗೆ ಅಂದ್ರೆ ಟೂ ಡೇಸ್ ಟೈಮ್ ಬರುತ್ತೆ ಇವತ್ತು ನೈಟ್ ಎಲ್ಲ ಓಪನ್ ಆಗಿರುತ್ತೆ ಅದೇ ನೈಟ್ ಕ್ಲೋಸ್ ಆಗೋದು ಆ ಥರ ಏನಿಲ್ಲ ಸೊ ಎಲ್ಲಾದ ಬಗ್ಗೆ ಇದು ಮಾಡಬೇಕು ಅಂತಂದರೆ ಈ ಥರ ಲಿಸ್ಟ್ ರೆಡಿ ಮಾಡ್ಕೊಬೇಕು ನಿಮ್ಗೆ ಕನ್ಫ್ಯೂಷನ್ ಆದ್ರೆ ನನಗೆ ಪಿಂಗ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಸೊ ಅದರಿಂದ ನನಗೆ ಪಿಂಗ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಒಂದು ಸ್ಮಾಲ್ ಸರ್ವಿಸ್ ಚಾರ್ಜ್ ಇರುತ್ತೆ ಮೇಲ್ಗಡೆ ಕಾಣ್ ಸ್ಕ್ರೀನ್ ಅಲ್ಲಿ ಕಾಣ್ತಾರೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಓಕೆ ಸೊ ವಿತೌಟ್ ಎ ಡಿಲೇ ವಿಲ್ ಗೆಟ್ ಬ್ಯಾಕ್ ಇಯರ್ ಸೊ ಡಿಯರ್ ಸ್ಟೂಡೆಂಟ್ಸ್ ನಿಮಗೆ ಡಿ ಸಿ ಟಿ ಪೇಜ್ ಹೋಗೋದು ಗೊತ್ತಿದೆ ಇದು ಮೇಲೆ ನೋಡಿ ಇಲ್ಲಿ ಡಿ ಸಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇದೆ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಒಂದು ಲಿಂಕ್ ಓಪನ್ ಆಗುತ್ತೆ ನಿಮಗೆ ನೋಡಿ ಈ ತರ ಒಂದು ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ ಅಲ್ಲಿ ನೀವು ಡೀಟೇಲ್ಸ್ ಎಂಟರ್ ಮಾಡಬೇಕಾಗಿರುತ್ತೆ ಯಾರ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಎಲ್ಲ ಲಾಗಿನ್ ಆಗಿದ್ದೀರಾ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗತ್ತೆ ಸೊ ಯಾರು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅವರಿಗೆ ಫಸ್ಟ್ ಪಾರ್ಟ್ ಹೇಳ್ಕೊಡ್ತೀನಿ ಯಾವ ತರ ಮಾಡಬೇಕು ಅಂತ ಸೊ ಇಲ್ಲಿ ಡಿ ಸಿ ಟಿ ನಂಬರ್ ಇದೆ ಇಲ್ಲಿ ಓಕೆ ಸೊ ಪಾಯಿಂಟ್ಸ್ ಟು ನಂಬರ್ ರಿಮೆಂಬರ್ ಅಂತ ಏನ್ ಕೊಟ್ಟಿದ್ದಾರೆ ಪ್ಲೀಸ್ ಸೇವ್ ಯೂರ್ ಎಂಟರ್ಡ್ ಆಪ್ಷನ್ಸ್ ಯೂಸಿಂಗ್ ಸೇವ್ ಅಂಡ್ ಸಬ್ಮಿಟ್ ಬಟನ್ ಅಂಡ್ ಆಲ್ಸೋ ಟೇಕ್ ಎ ಪ್ರಿಂಟ್ ಔಟ್ ಫಾರ್ ಯುವರ್ ರೆಫರೆನ್ಸ್ ಪ್ಲೀಸ್ ನಾಟ್ ಲಿವ್ ಆಪ್ಷನ್ ಎಂಟ್ರಿ ಪೋರ್ಟಲ್ ವಿಥೌಟ್ ಪ್ರಾಪರ್ ಲಾಗೌಟ್ ಆಲ್ವೇಸ್ ಕ್ಲಿಕ್ ಲಾಗೌಟ್ ಲಿಂಕ್ ಟು ಲಾಗೌಟ್ ಏನು ಹೇಳೋದಕ್ಕಾಗಿಲ್ಲ ಆಟೋಮೆಟಿಕ್ ಅದೇ ಲಾಗೌಟ್ ಆಗಿಬಿಡುತ್ತೆ ಸೊ ಪ್ರಾಬ್ಲಮ್ ಏನೂ ಇಲ್ಲ ಓಕೆ ಅಂದರೆ ಇದು ಒಂದು ತ್ರೀ ಟೂ ಟೂ ಟು ಅಂಡ್ ಹಾಫ್ ಮಿನಿಟ್ಸ್ ಓಪನ್ ಇರುತ್ತೆ ಐಡಲ್ ಆಗಿರುತ್ತೆ ಆಮೇಲೆ ಅದೇ ಲಾಗೌಟ್ ಆಗಿಬಿಡುತ್ತೆ ಸೊ ಇನ್ ಕೇಸ್ ಆಗಿಲ್ಲ ಅಂದರೆ ಆ ಕೆಲಸ ಆಗೋದ್ಮೇಲೆ ಲಾಗೌಟ್ ಮಾಡಿ ಯಾಕಂದರೆ ಕೆಲವರೆಲ್ಲ ಅವರು ಸಿಸ್ಟಮಲ್ಲಿ ಮಾಡ್ತಾ ಇರ್ತೀರಾ ಆಗಲಿಲ್ಲ ಅಂದರೆ ಮೇ ಬಿ ಯಾರು ಮಿಸ್ಪ್ಲೇಸ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಹೇಳೋದು ಅಷ್ಟೇ ಏನೂ ಇಲ್ಲ ಸೊ ಡಿ ಸಿ ನಂಬರ್ ಕೇಳ್ತಾ ಇದೆ ಸೊ ಡಿ ಸಿ ಟಿ ನಂಬರ್ ನಿಮ್ಗೆ ಆಲ್ರೆಡಿ ರಿಜಿಸ್ಟರ್ ನಂಬರ್ ಗೊತ್ತಿದೆ ಸೊ ರಿಜಿಸ್ಟರ್ ನಂಬರ್ ಏನು ರಿಸಲ್ಟ್ ನೋಡಿದ್ರೆ ಸೇಮ್ ರಿಜಿಸ್ಟರ್ ನಂಬರು ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು ಕ್ಯಾಪ್ಚಾ ಬಂದು ಕ್ಯಾಪ್ಸಲ್ ಬರುತ್ತೆ ಎಂ ಎಂ ಇ ಫೋರ್ ಬಿ ಎಚ್ ಸೊ ಇದಾದ್ಮೇಲೆ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೋಡಿ ಈ ಥರ ಓಪನ್ ಆಗುತ್ತೆ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಓಕೆ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ನ್ಯೂ ಪಾಸ್ವರ್ಡ್ ಕೇಳುತ್ತೆ ಓಕೆ ಈ ತರ ಕೇಳುತ್ತೆ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಸೊ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಬರೋದು ಈ ತರ ಬರುತ್ತೆ ಇಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ಸೆಂಟ್ರೈಸ್ ಅಲಾಟ್ಮೆಂಟ್ ಪ್ರೊಸೆಸ್ ಆಪ್ಷನ್ ಎಂಟ್ರಿ ಅಡ್ಮಿಷನ್ ಪ್ರೊಸೆಸ್ ಫಾರ್ ಡಿಪ್ಲೊಮಾಸಿ ಏಟಿ ಟ್ವೆಂಟಿ ಟೂ ಅಂತ ಇಂಡಿಕೇಟ್ ಆಗ್ತಾ ಇದೆ ಸೊ ರ್ಯಾಂಕ್ಸ್ ಬರುತ್ತೆ ನಿನ್ನ ರ್ಯಾಂಕ್ ನೋಡಿ ಸಚಿನ್ ಅಂದ್ಬಿಟ್ಟು ಇವ್ರು ರ್ಯಾಂಕ್ ಬಂದು ಏಟ್ ಏಟಿ ಟು ಇದೆ ಓಕೆ ಸೊ ಯಾವ ತರ ಮಾಡಬೇಕು ಎಕ್ಸಾಕ್ಟ್ಲಿ ಅಂದ್ರೆ ಅಪ್ಲಿಕೇಶನ್ ನಂಬರ್ ಇರುತ್ತೆ ಸೊ ಅಪ್ಲಿಕೇಶನ್ ನಂಬರ್ ಇಲ್ಲಿ ಬರುತ್ತೆ ಅಂದ್ರೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಓಪನ್ ಆಗುತ್ತೆ ನೋಡಿ ಇಲ್ಲಿ ವಿಂಡೋ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಓಕೆ ಸೊ ಅಪ್ಲಿಕೇಶನ್ ನಂಬರ್ ಅಂತಂದ್ರೆ

ಇಲ್ಲಿ ಯೂಸ್ ಮಾಡಬೇಕು ಅಪ್ಲಿಕೆ ಡಿ ಸಿ ಡಿ ನಂಬರ್ ಅದೇ ಬಂದಿರುತ್ತೆ ಫಸ್ಟ್ ಕೊಟ್ಟಾಗ ಅಪ್ಲಿಕೇಶನ್ ನಂಬರ್ ಎಂಟ್ರ್ ಮಾಡಬೇಕು ಮತ್ತೆ ಸೀಕ್ರೆಟ್ ಕೀ ಎಂಟ್ರ್ ಮಾಡಬೇಕು ಬಂದಿರೋ ಸೀಕ್ರೆಟ್ ಕಿನ ಎಂಟ್ರ್ ಮಾಡಬೇಕು ಎಂಟ್ರ್ ಮಾಡಿದಾಗ ಪಾಸ್ವರ್ಡ್ ಕೇಳುತ್ತೆ ನ್ಯೂ ಪಾಸ್ವರ್ಡ್ ಕೊಡಿ ಆಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ ಇಮೇಲ್ ಐ ಡಿ ಕೊಡಿ ಇದು ವರ್ಕಿಂಗ್ ಮೊಬೈಲ್ ನಂಬರ್ ಕೊಡಿ ಇನ್ ಕೇಸ್ ನಾನು ಆನ್ಲೈನ್ ಅಪ್ಲಿಕೇಶನ್ ಕೊಡಬೇಕಾದ್ರೆ ಬೇರೆ ಮೊಬೈಲ್ ಕೊಟ್ಟಿರೋ ಪ್ರಾಬ್ಲಮ್ ಏನೂ ಇಲ್ಲ ಕರೆಂಟ್ಲಿ ವರ್ಕಿಂಗ್ ಮೊಬೈಲ್ ನಂಬರ್ ಕೊಡಿ ಏನೇ ಅಪ್ಡೇಟ್ಸ್ ಬಂದರೂ ಕೆ ಎ ನಿಮಗೆ ಮೆಸೇಜ್ ಬರುತ್ತೆ

ಸೊ ಇಲ್ಲಿ ನೀವು ಪಾಸ್ವರ್ಡ್ ಕೊಡಬೇಕು ಸಮಥಿಂಗ್ ಪಾಸ್ವರ್ಡ್ ಟೈಪ್ ಮಾಡಿ ಎರಡು ಪಾಸ್ವರ್ಡ್ ಸೇಮ್ ಬರಬೇಕು ಇಲ್ಲಿ ಪಾಸ್ವರ್ಡ್ ಕೊಡಬೇಕಾದ್ರೆ ಸ್ಮಾಲ್ ಲೆಟರ್ ಸ್ಪೆಷಲ್ ಕ್ಯಾರೆಕ್ಟರ್ ನಂಬರ್ ಮೂರು ಇರಬೇಕು ಓಕೆ ಕ್ಯಾಪಿಟಲ್ ಲೆಟರ್ ಬೇಕಾಗಿಲ್ಲ ತಗೊತಾ ಇದೆ ಸೊ ಸ್ಮಾಲ್ ಆಲ್ಫಬೆಟ್ಸ್ ಕ್ಯಾಪಿಟಲ್ ಸ್ಮಾಲ್ ಓಕೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ ಅಟ್ ದ ರೇಟ್ ಇವೆಲ್ಲ ಒನ್ ಟು ತ್ರೀ ಫೋರ್ ಮೇಲೆ ಕೀಬೋರ್ಡ್ ಇದೆಯಲ್ಲ ಅದು ಸ್ಪೆಷಲ್ ಸಿಂಬಲ್ಸ್ ಮತ್ತೆ ಒಂದು ನಂಬರ್ ಇರಲೇಬೇಕು ಅಂತ ಕೇಳಿದರೆ ಸೊ ಮಿನಿಮಮ್ ಏಟ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ದಾರೆ ಓಕೆ ಅದನ್ನ ಕೊಟ್ಕೊಳ್ಳಿ ಅದ್ ಬೇಕೋ ನಿಮ್ಗೆ ಕೊಟ್ಕೊಳ್ಳಿ ಅದಾದ್ಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡಿ ಇಮೇಲ್ ಐ ಡಿ ಕೇಳುತ್ತೆ ವರ್ಕಿಂಗ್ ಇಮೇಲ್ ಐ ಡಿ ಎಂಟ್ರಿ ಮಾಡಿ ಏನೇ ಅಪ್ಡೇಟ್ಸ್ ಇರೋ ನಿಮ್ಗೆ ಬರ್ತಾ ಇರುತ್ತೆ ಮತ್ತೆ ಹಿಂಟ್ ಕ್ವಶನ್ ಅಂತ ಕೇಳ್ತಾರೆ ಏನೋ ಒಂದು ಸಮಥಿಂಗ್ ಸೆಲೆಕ್ಟ್ ಮಾಡ್ಬಿಟ್ಟು ಜಸ್ಟ್ ಏ ಅಂತ ಟೈಪ್ ಮಾಡ್ಕೊಳ್ಳಿ ನಿಮಗೆ ಈಸಿ ಅನ್ಸುತ್ತೆ ಅಷ್ಟೇನು ಇಲ್ಲ ರಿಕವರಿ ಮಾಡೋದಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ಏನೋ ಕೊಡ್ತೀರಾ ಮರತ್ ಅವೆಲ್ಲ ಏನು ಬೇಡ ಕಾಮನ್ ಆಗಿ ಏನೋ ಒಂದು ಕ್ವಶನ್ ಟೈಪ್ ಮಾಡಿ ಏ ಅಂತ ಕೊಡಿ ಸಾಕು ಕೊಟ್ಬಿಟ್ಟು ಲಾಗಿನ್ ಆಗಿ ನೆಕ್ಸ್ಟ್ ಇದಕ್ಕೆ ಬರುತ್ತೆ ನಿಮಗೆ ಓಕೆ ಸೊ ಸೇವ್ ಅಂತ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಈ ತರ ಒಂದು ಬರುತ್ತೆ ಮತ್ತೆ ಕೇಳುತ್ತೆ ನಿಮಗೆ ಡಿ ಸಿ ಟಿ ನಂಬರ್ ಸೊ ಡಿ ಸಿ ಟಿ ನಂಬರ್ ಸೇಮ್ ಎಂಟ್ರಿ ಮಾಡಿ ನಾನು ಬೇರೆ ಲಾಗಿನ್ ಆಗಿರೋದು ಎಂಟ್ರಿ ಮಾಡ್ತೀನಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು ಇಷ್ಟ ಟೈಮ್ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು ಇಲ್ಲಿ ಸಬ್ಮಿಟ್ ಅಂದ ಕೊಟ್ಟ ಆಲ್ರೆಡಿ ಸೇವ್ ಮಾಡಿದೀನಿ ನಾ ಇಲ್ಲಿ ಡಾಕ್ಯುಮೆಂಟ್ಸ್ ಸೇವ್ ಮಾಡಿ ಇಲ್ಲ ಇಷ್ಟು ಕೊಡ್ತಾ ಹೋಗಬೇಕಾಗುತ್ತೆ ಇಲ್ಲ ನಿಮ್ದೇ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ರೆ ಸೇವ್ ಮಾಡಿ ನಿಮ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ರೆ ಮಾತ್ರ ಸೇವ್ ಮಾಡಿ ಬೇರೆ ಅವ್ರು ಮಾಡಿದ್ರೆ ಮಾಡಕ್ ಹೋಗ್ಬೇಡಿ ಈ ಟೈಮ್ ಕೊಡಿ ಇಷ್ಟ ಅಪ್ಲಿಕೇಶನ್ ನಂಬರ್ ಕೊಡಬೇಕು ಸೀಕ್ರೆಟ್ ಕೀನು ಕೊಡಬೇಕು ಸೊ ಪಾಸ್ವರ್ಡ್ ಮಾತ್ರ ಕೊಡ್ತೀನಿ ನೋಡ್ಕೊಂಬೇಡಿ ಪಾಸ್ವರ್ಡ್ ನೋಡ್ಕೊಟ್ರಲ್ಲ ಪಾಸ್ವರ್ಡ್ನ ವೆರಿ ಗುಡ್ ನೋಡಿ ಇಲ್ಲಿ ಈ ತರ ಲಾಗಿನ್ ಆಯ್ತು ನಿಮಗೆ ಇಲ್ಲಿ ಈ ಲಾಗಿನ್ ಆಗಬೇಕಾದ್ರೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಆಪ್ಷನ್ ಎಂಟ್ರಿ ಕಾಣ್ತಾ ಇದೆ ನೋಡಿ ಇಲ್ಲಿ ಅಡ್ಮಿಷನ್ ಟು ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಆಫ್ರಿಕ್ ಪಾಶಾ ಮತ್ತೆ ಡಿ ಸಿ ಟಿ ನಂಬರ್ ಕಾಣಿಸುತ್ತೆ ಇವ್ರು ರ್ಯಾಂಕ್ ನೋಡಿದ್ರೆ ಇಲ್ಲಿ ಕಾಣಿಸುತ್ತೆ ಡಿಸ್ಪ್ಲೇ ಆಗುತ್ತೆ ಮತ್ತೆ ಇಲ್ಲಿ ಕೋರ್ಸ್ ಲಿಸ್ಟ್ ಬೇಕು ಅಂತಂದ್ರೆ ಕ್ಲಿಕ್ ಮಾಡಿ ಕೋರ್ಸ್ ಲಿಸ್ಟ್ ಓಪನ್ ಆಗುತ್ತೆ ಅಂದ್ರೆ ಕೋರ್ಸ್ ಇದೆ ಎಲ್ಲ ಅದಕ್ಕೆ ಕಟ್ ಆಫ್ ನೋಡಿ ಡಿಸ್ಪ್ಲೇ ಡಿಸ್ಪ್ಲೇ ಮಾಡಿದ್ದೆ ಇಲ್ಲ ಅಂದ್ರೆ ಇಲ್ಲಿ ಸಿಗುತ್ತೆ ನಿಮಗೆ ಇಲ್ಲ ಕಾಲೇಜ್ ಲಿಸ್ಟ್ ಬೇಕು ಅಂದ್ರೆ ಕಾಲೇಜ್ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ ನಿಮಗೆ ಕೊಟ್ಬಿಟ್ಟು ಇಂಜಿನಿಯರಿಂಗ್ ಕಾಲೇಜಿಂದ ಕೊಟ್ಟರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮಗೆ ಕಾಲೇಜ್ ಲಿಸ್ಟ್ ಓಕೆ ನೋಡಿ ಡಿಸ್ಪ್ಲೇ ಆಗುತ್ತೆ ಓಕೆ ಸೊ ಇಲ್ಲಿ ನಿಮಗೆ ಕಾಲೇಜ್ ಲಿಸ್ಟ್ ಬಂದು ರಫ್ಲಿ ಟೂ ಏಟಿ ಏಟ್ ಕಾಲೇಜಸ್ ಇದೆ ಓಕೆ ಅಂದ್ರೆ ಕಂಪ್ಲೀಟ್ ಇಂಜಿನಿಯರಿಂಗ್ ತಗೊಂಡಾಗ ಇನ್ನೂರ ಎಂಬತ್ತೆಂಟು ಕಾಲೇಜ್ ಬರುತ್ತೆ ಬಟ್ ನಿಮಗೆ ಅಷ್ಟು ಕಾಲೇಜ್ ಇಲ್ಲ ಇನ್ನೂರ ಎರಡು ಕಾಲೇಜು ಬಂದಿರೋದು ನಾನು ನಿಮಗೆ ಕೆಲವು ಕಾಲೇಜಸ್ ಸ್ಕಿಪ್ ಆಗಿದೆ ಓಕೆ ಅದು ನೋಡಿದ್ರೆ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಇದು ಕಾಲೇಜ್ ನೇಮು ಇದು ನೋಡಿ ಇಲ್ಲಿ ಮೂರು ಟೈಪ್ ಬರುತ್ತೆ ನಮ್ಗೆ ಇಲ್ಲಿ ಫಸ್ಟ್ ಜಿ ಅಂತ ಬರುತ್ತೆ ಆಮೇಲೆ ಎ ಅಂತ ಬರುತ್ತೆ ಆಮೇಲೆ ಬಿ ಅಂತ ಬರುತ್ತೆ ಆಮೇಲೆ ಎಂ ಅಂತ ಬರುತ್ತೆ ಓಕೆ ನೋಡಿ ಸಿ ಅಂತ ಬರುತ್ತೆ ಆಮೇಲೆ ಎಂ ಅಂತ ಬರುತ್ತೆ ಏನ್ ಸರ್ ಇದು ಎ ಬಿ ಸೊ ಇಲ್ಲಿ ಕಾಲೇಜ್ ಲಿಸ್ಟ್ ನೋಡ್ಬೇಕಾದ್ರೆ ಏನಂದ್ರೆ ಜಿ ಅಂದ್ರೆ ಗೌರ್ಮೆಂಟ್ ಎ ಅಂದ್ರೆ ಪ್ರೈವೇಟ್ ಏಡೆಡ್ ಬಿ ಅಂದ್ರೆ ಪ್ರೈವೇಟ್ ಅನ್ಎಡೆಡ್ ಪ್ರೈವೇಟ್ ಏಡೆಡ್ ಅಂದ್ರೆ ಪ್ರೈವೇಟ್ ಅವರು ಗೌರ್ಮೆಂಟ್ ಅಫಿಲಿಯೇಟ್ ಆಗಿರೋದು ಏಡೆಡ್ ಬರ್ತಾರೆ ಅಂದ್ರೆ ಎಡೆಡ್ ಅಲ್ಲ ಎ ಅಂತ ಪ್ರೈವೇಟ್ ಅವರೆಲ್ಲ ಬಿ ಬರ್ತಾರೆ ಸಿ ಅಂದ್ರೆ ಡೀಮ್ಡ್ ಯೂನಿವರ್ಸಿಟಿ ಡೀಮ್ಡ್ ಅಂತ ಅಂದ್ರೆ ಇವ್ರ ಪ್ರೈವೇಟ್ ಯೂನಿವರ್ಸಿಟಿ ಅವರು ಮತ್ತೆ ಯೂನಿವರ್ಸಿಟಿ ಮತ್ತೆ ಎಂ ಅಂದ್ರೆ ಮೈನಾರಿಟಿ ಮೈನಾರಿಟಿ ಅವ್ರು ಬರ್ತಾರೆ ಓಕೆ ಸೊ ಕಾಲೇಜಿಸ್ಟ್ ಬರುತ್ತೆ ಇಲ್ಲಿ ಅದೇ ತರ ಇಲ್ಲಿ ಬಂದಾಗ ನೋಡಿ ಇಲ್ಲಿ ಇನ್ ಕೇಸ್ ನೀವೇನ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕಾ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ ಪಾಸ್ವರ್ಡ್ ಚೇಂಜ್ ಆಪ್ಷನ್ ಬರುತ್ತೆ ಓಕೆ ನೋಡಿ ಮತ್ತೆ ಔಟ್ ಆಗೋಯ್ತು ಮತ್ತೆ ಲಾಗಿನ್ ಮಾಡಬೇಕು ಲಾಗಿನ್ ಮಾಡಿದೀನಿ ಪಾಸ್ವರ್ಡ್ ಚೇಂಜ್ ಅಂತ ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಚೇಂಜ್ ಕೇಳುತ್ತೆ ಏನಾದ್ರೆ ಚೇಂಜಸ್ ಮಾಡಂಗಿದ್ರೆ ಎನಿ ಟೈಮ್ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು ನೀವು ಇಲ್ಲಿ ಮತ್ತೆ ಬ್ಯಾಕ್ ಬರಬೇಕು ಅಂದ್ರೆ ಇಲ್ಲಿ ಬ್ಯಾಕ್ ಟು ಹೋಮ್ ಅಂತ ಇದೆ ಇದು ಕ್ಲಿಕ್ ಮಾಡಿ ಮತ್ತೆ ಇಲ್ಲಿಗೆ ಪೇಜ್ ಬರುತ್ತೆ ಈ ಪೇಜ್ ಬರಬೇಕು ಅಂತಂದ್ರೆ ಲಾಗಿನ್ ಹಿಸ್ಟ್ರಿ ಅಂತ ಕೇಳುತ್ತೆ ಟೈಮ್ ಲಾಗಿನ್ ಮಾಡಿದ್ರೆ ಎಲ್ಲ ಕ್ಲೀನ್ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಓಕೆ ಇದಾದ್ಮೇಲೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕು ಮೊಬೈಲ್ ನಂಬರ್ ಇಂಡಿಕೇಟ್ ಆಗಿದೆ ಚೇಂಜ್ ಮಾಡ್ಬೇಕು ಅಂದ್ರೆ ಕ್ಲಿಕ್ ಚೇಂಜ್ ಅಂತ ಕೊಡಿ ಪೇಜ್ ಇಂಡಿಕೇಟ್ ಆಗುತ್ತೆ ಅದೆಲ್ಲ ಎಂಟರ್ ಮಾಡಿ ಮಾಡಿದ್ರೆ ಆಟೋಮೆಟಿಕ್ ಆಗುತ್ತೆ ಓಕೆ ಸ್ಟೆಪ್ ಸ್ಟೆಪ್ಸ್ ಫಾಲೋ ಅಪ್ ಮಾಡಿ ಅದ್ರ ಬಗ್ಗೆ ಹೇಳೋದು ಜಾಸ್ತಿ ಏನಿಲ್ಲ ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತ ಕೇಳಿದರೆ ಮತ್ತೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಇಲ್ಲಿ ಎಂಟ್ರಿ ಮಾಡ್ಬೇಕಾಗಿರೋದು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತ ಕೇಳಿದರೆ ಇಯರ್ ಯು ಕ್ಯಾನ್ ಸಿ ಎ ಡೆಮೋ ಆಫ್ ಆಪ್ಷನ್ ಎಂಟ್ರಿ ಸೊ ಕ್ಲಿಕ್ ಮಾಡಿದಾಗ ಒಂದು ಓಪನ್ ಆಗುತ್ತೆ ಯಾವ ತರ ಎಂಟ್ರಿ ಮಾಡ್ಬೇಕು ಏನು ಅಂತ ಅದನ್ನ ನಾನು ಕೊಡಕ್ ಬಂದಿರೋದು ತಲೆ ಕೆಡಿಸ್ಕೊಂಡು ಇದ್ರ ಬಗ್ಗೆ ಇಲ್ಲ ಓಕೆ ಸೊ ಆಪ್ಷನ್ ಎಂಟ್ರಿ ವರ್ಕ್ಶೀಟ್ ಆಕ್ಚುಲಿ ಇದು ಬೇಕಾಗಿರೋದು ನಿಮಗೆ ಬಟ್ ಜನರೇಟ್ ಆಗ್ತಾ ಇಲ್ಲ ಸದ್ಯಕ್ಕೆ ಅದಕ್ಕೆ ಜನರೇಟ್ ಆಗ್ತಾ ಇಲ್ಲ ಕೆಲವರು ಜನರೇಟ್ ಆಗಿದ್ರೆ ಯೂಪ್ಲೈಸ್ ಮಾಡ್ಕೊಡಿ ಇಲ್ಲ ನಾನು ನಿಮ್ಗೆ ಪ್ರೊವೈಡ್ ಮಾಡಿದೀನಿ ಅದಕ್ಕೆ ಸ್ವಲ್ಪ ಡಿಲೇ ಆಗಿದ್ದು ಓಕೆ ಆಮೇಲೆ ಡಿಟೈಲ್ಡ್ ಆಪ್ಷನ್ ಎಂಟ್ರಿ ವರ್ಕ್ ಬುಕ್ ವರ್ಕ್ಶೀಟ್ ಓಕೆ ಸೊ ಡಿಟೇಲ್ ಆಪ್ಷನ್ ಎಂಟ್ರಿ ವರ್ಕ್ಶೀಟ್ ಸ್ವಲ್ಪ ಕಷ್ಟ ಆಗುತ್ತೆ ಅನಲೈಸ್ ಮಾಡೋದಕ್ಕೆ ಅನಲೈಸ್ ಮಾಡೋ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ನಿಮ್ಗೆ ತುಂಬಾ ಸಿಂಪಲ್ ಆಗಿ ಕೊಡ್ತೀನಿ ಓಕೆ ಸ್ವಲ್ಪ ವೇಟ್ ಮಾಡಿ ಇದಕ್ಕಿಂತ ತುಂಬಾ ಸಿಂಪಲ್ ಆಗಿ ಕೊಡ್ತೀನಿ ಎಕ್ಸಾಕ್ಟ್ಲಿ ಆ ತರ ಮಾಡೋದು ಅಂತ ಓಕೆ ಸೊ ಇವಾಗ ಇಲ್ಲಿ ಎಲ್ಲ ಇದಾದ್ಮೇಲೆ ನೋಡಿ ಇದು ಆಪ್ಷನ್ಸ್ ಅಷ್ಟೇ ಹೇಳಿರೋದ್ ನಿಮಗೆ ಸೊ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಕೇಳುತ್ತೆ ಇದು ಕ್ಲಿಕ್ ಮಾಡ್ಬೇಕು ನೀವು ಇಲ್ಲಿ ಇದು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಕೊಡಬೇಕಾಗಿರೋದು ನೋಡಿ ಲೋಡ್ ಆಗ್ತಾ ಇರುತ್ತೆ ಇಲ್ಲಿ ಬರುತ್ತೆ ನಿಮ್ಗೆ ಇಲ್ಲಿ ಓಕೆ ಸೊ ಎಲ್ಲ ಇದ್ ಮೇಲಿನ ಕಾಮನ್ ಬಿಟ್ಬಿಡ್ತೀನಿ ಅಲ್ಲಿ ನೋಡಿ ಇಲ್ಲಿ ಕಾಲೇಜಸ್ ಬರುತ್ತೆ ಇಲ್ಲಿ ಓಕೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಲೇಜಸ್ ಬರುತ್ತೆ ನಿಮ್ಗೆ ನೋಡಿ ಇಲ್ಲಿ ಕಾಲೇಜ್ ಇಲ್ಲಿ ಬರ್ತಾ ಹೋಗುತ್ತೆ ನೋಡಿ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಫಸ್ಟ್ ಕಾಲೇಜ್ ಬರೋದು ನಿಮ್ಗೆ ಇಲ್ಲಿ ಏಳು ಬ್ರಾಂಚ್ ಬರುತ್ತೆ ಇಲ್ಲಿ ನಿಮಗೆ ಅಲರ್ಟ್ ಆಗಿರೋದು ಏಳು ಬ್ರಾಂಚ್ ಸೊ ಇದರಲ್ಲಿ ಯಾವ ಯಾವ ಕೋರ್ಸ್ ಅಲ್ಲಿ ಎಷ್ಟೆಷ್ಟಿದೆ ಅದು ತಿಳ್ಕೊಬೇಕು ಅಂದ್ರೆ ಸೀಟ್ ಮ್ಯಾಟ್ ಇಸ್ ಹೋಗಬೇಕು ಆ ಸೀಟ್ ಮ್ಯಾಟ್ಸ್ ಆಲ್ರ ಎಕ್ಸ್ಪ್ಲೈನ್ ಮಾಡಿದೀರಿ ಅಲ್ಲಿ ನೋಡ್ಕೊಂಡು ಬಂದು ಎಂಟ್ರಿ ಮಾಡ್ಬೇಕು ಇಲ್ಲಿ ಓಕೆ ಸೊ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಆಪ್ಷನ್ಸ್ ಕೊಡ್ಬೇಕು ಪ್ರಿಯಾರಿಟಿ ಫಾರ್ ಎಕ್ಸಾಂಪಲ್ ನಾನು ನನಗೆ ಯು ವಿ ಸಿಗಲ್ಲ ನಾನು ಹೇಳಿದ್ದೆ ಅಲ್ಲಿ ಸ್ಟಡಿ ಮಾಡ್ಕೊಳ್ಳಿ ಅಂತ ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಎಂಟ್ರಿ ಮಾಡ್ಬೇಕಾದ್ರೆ ಒಂದು ಮೇಜರ್ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಹೇಳ್ತೀನಿ ನಿಮಿಷ ಇದ್ ಹೇಳ್ ಬಂದ್ಬಿಡ್ತೀನಿ ಓಕೆ ಸೊ ಇಲ್ಲಿ ನಂಬರ್ ಆಫ್ ಕಾಲೇಜ್ ಇಲ್ಲಿ ಬರ್ತಾ ಹೋಗುತ್ತೆ ಎಲ್ಲಾ ಕಾಲೇಜಲ್ಲೂ ಫಸ್ಟ್ ಹೆಂಗ್ ಇತ್ತು ಇಲ್ಲಿ ಆ ಬ್ರಾಂಚ್ ಅವ್ರು ಆ ಬ್ರಾಂಚ್ ಅವ್ರು ಮಾತ್ರ ಹೈಲೈಟ್ ಆಗ್ತಾ ಇತ್ತು ಬ್ರಾಂಚ್ ಕೊಟ್ಟಾಗ ಬಟ್ ಇವಾಗ ಹಂಗಿಲ್ಲ ಪಿ ಯು ಸಿ ಅವ್ರು ಕೊಟ್ಟಂಗೆ ಎನಿ ಬ್ರಾಂಚ್ ಹೈಲೈಟ್ ಮಾಡಬಹುದು ನಾನು ಏನೋ ಕೆಲವೊಂದು ಅನ್ಕೊಂಡಿದ್ದೆ ಬಟ್ ಬಗ್ಗೆ ಏನು ಅಪ್ಡೇಟ್ಸ್ ಬಂದಿಲ್ಲ ಸೊ ನಾರ್ಮಲ್ ಆಗಿ ಯಾರ ಯಾರು ಅಪ್ಲೈ ಮಾಡ್ತೀರಾ ಅದನ್ನ ಅಪ್ಲೈ ಮಾಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ಬೇಕು ಅಂದ್ರೆ ಸರ್ ಇವಾಗ ನಾನು ಸಿವಿಲ್ ಅಲ್ಲಿ ಇದೀನಿ ಬ್ರಾಂಚ್ ಚೇಂಜ್ ಮಾಡಕ್ ಸಪೋರ್ಟ್ ಸಪರೇಟ್ ಆಪ್ಷನ್ಸ್ ಏನಾದ್ನ ಇದೆಯಾ ಸೊ ಬ್ರಾಂಚ್ ಚೇಂಜ್ ಮಾಡಕ್ ಏನೋ ಆಪ್ಷನ್ಸ್ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದ್ರು ಸೊ ಎಂತದ್ದು ಇಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ಸಿವಿಲ್ ಇರ್ತೀರಾ ನೀವು ಸಿ ಎಸ್ ಹೋಗ್ಬೇಕು ಜಸ್ಟ್ ಅಬೌಟ್ ಸಿ ಎಸ್ ಗೆ ಒನ್ ಅಂತ ಕೊಡಿ ಸಾಕು ಆಟೋಮೆಟಿಕ್ ಸಿ ಎಸ್ ಜಂಪ್ ಆಗ್ಬಿಡ್ತೀರ ಅಂದ್ರೆ ಸಿಟಿ ಅಲರ್ಟ್ ಆಗುತ್ತೆ ಅಲ್ಲಿ ಜಂಪ್ ಆಗ್ಬಿಡ್ತೀರಾ ನಥಿಂಗ್ ಪ್ರೊಸೀಜರ್ ಏನು ಇಲ್ಲ ಅರ್ಥ ಆಯ್ತಾ ಫಸ್ಟ್ ಡೋಟ್ ಕ್ಲಾರಿಫೈ ಆಯ್ತಾ ಬ್ರಾಂಚ್ ಟು ಬ್ರಾಂಚ್ ಚೇಂಜ್ ಏನೂ ಆಪ್ಷನ್ಸ್ ಇಲ್ಲ ಇಲ್ಲಿ ಯಾವ ತರ ಪ್ರಿಯಾರಿಟಿ ಕೊಡ್ತೀರಾ ಎಲ್ಲ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ನಾನು ಬಂದು ಮೆಕ್ಯಾನಿಕಲ್ ನಾನು ಯು ವಿ ಡಿ ವಿಶ್ವೇಶ್ವರ ಕಾಲೇಜಲ್ಲಿ ಯಾವ ಬ್ರಾಂಚ್ ಸಿಕ್ಕಿದ್ರು ಹೋಗ್ತೀನಿ ಅಂತ ಅನ್ಕೊತೀನಿ ಅವಾಗ ಏನ್ ಮಾಡ್ಬೋದು ನಿಮ್ಗೆ ಯಾವ ಬ್ರಾಂಚ್ ಫಾರ್ ಎಕ್ಸಾಂಪಲ್ ನಾನು ಸಿ ಎಸ್ ಸಿಕ್ತಾ ಫಸ್ಟ್ ಹಾಕ್ತೀನಿ ಸಿವಿಲ್ ಬೇಕಾ ಟೂ ಹಾಕ್ತೀನಿ ಇ ಸಿ ಮಾಡಬೇಕಾ ತ್ರೀ ಹಾಕ್ತೀನಿ ಆಮೇಲೆ ಇಲ್ಲಿ ಆರ್ಟಿಫಿಷಿಯಲ್ ಬೇಕಾ ಫೋರ್ ಹಾಕ್ತೀನಿ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಬೇಕಾ ಫೈವ್ ಆಗ್ತೀನಿ ಆಮೇಲೆ ಇನ್ಫಾರ್ಮೇಷನ್ ಸಿಕ್ಸ್ ಹಾಕ್ತೀನಿ ಲಾಸ್ಟಲ್ಲಿ ಅಲ್ಲಿ ಯಾವ್ದು ಸಿಗಲಿಲ್ಲ ಸೆವೆನ್ ಆಗ್ತೀನಿ ಸೊ ಈ ತರ ಯಾವ ತರ ಬೇಕಾದರೂ ಕೊಡ್ಬೋದು ಓಕೆ ಈ ಆಫ್ಟರ್ ಕೊಟ್ಟಾಗ ಸೆವೆನ್ ಸಬಿಂಟ್ ತಕ್ಷಣ ಬಂದ ತಕ್ಷಣ ತಕ್ಷಣಮೆಟಿಕ್ಲಿ ಬಂದ್ಬಿಡುತ್ತೆ ಇಲ್ಲಿ ಓಕೆ ನೋಡಿ ಬಂದ್ಬಿಡ್ತಿ ಪ್ರಿಯಾರಿಟಿ ಬಂದ್ಬಿಡ್ತಿ ಫಸ್ಟ್ ಸೆಕೆಂಡ್ ತರ್ಡ್ ಜೀರೋ ಜೀರೋ ಸಿ ಎಸ್ ಕೊಟ್ಟಿದ್ದೀರಾ ಸೆಕೆಂಡ್ ಪ್ರಿಯಾರಿಟಿ ಸಿವಿಲ್ ಕೊಟ್ಟಿದ್ದೀರಾ ಇ ಕೊಟ್ಟಿದ್ದೀರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಇದು ಬಂದು ಪ್ರಿಯಾರಿಟಿ ಹೇಳಿದ್ ನಾನು ನಿಮಗೆ ಈ ಪ್ರಿಯಾರಿಟಿ ಚೇಂಜ್ ಮಾಡ್ತಾ ಹೋಗಬೇಕು ಓಕೆ ಇದ್ರ ಬಗ್ಗೆ ಮಾತಾಡ್ತೀನಿ ನೋಡಿ ಮತ್ತೆ ಇಲ್ಲಿ ಸೊ ಎಲ್ಲ ಕೊಟ್ಬಿಟ್ಟಿದ್ರಾ ಬಂದ್ಬಿಡ್ತಿಲ್ಲ ಇಲ್ಲಿ ಇಲ್ಲ ಇಲ್ಲಿ ನೋಡಿ ಕಾಣಿಸ್ತಾ ಇಲ್ಲ ನಿಮ್ಗೆ ಇವಾಗ ಇಲ್ಲಿ ಇಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ಓಕೆ ಸೊ ಇವಾಗ ಡೈರೆಕ್ಟ್ ಆಗಿ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಸುಮಾರು ಎಂಟ್ರಿ ಬರುತ್ತೆ ನಿಮಗೆ ಎಲ್ಲಾ ಕಾಲೇಜ್ ಬರ್ತಾ ಹೋಗುತ್ತೆ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿ ಯಾವ ಕಾಲೇಜ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳೋದು ಏನು ಅಂತ ನೋಡಿ ಇಲ್ಲಿ ಕೋರ್ಸಸ್ ಬರುತ್ತೆ ನಿಮ್ಗೆ ಇಲ್ಲಿ ಓಕೆ ಸೊ ಇಷ್ಟು ಕೋರ್ಸಸ್ ಅಂದ್ರೆ ಕೆಲವೊಂದು ಕಾಲದಲ್ಲಿ ಐದು ಕೋರ್ಸ್ ಆರು ಕೋರ್ಸ್ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಏಡೆಡ್ ಪ್ರೈವೇಟು ಡೀಮ್ಡ್ ಯೂನಿವರ್ಸಿಟಿ ಅಟಾನಮಸ್ ಮತ್ತೆ ಮೈನಾರಿಟಿ ಇಷ್ಟು ಸೇರಿ ನಿಮಗೆ ಸಾವಿರದ ಇನ್ನೂರ ಮೂವತ್ನಾಲ್ಕು ಕೋರ್ಸ್ ಇದೆ ಸೊ ಇವಾಗ ನಿಮ್ಗೆ ಪ್ರಾಬ್ಲಮ್ ಆಗೋದು ಏನು ಅಂತಂದ್ರೆ ನಿಮ್ಗೆ ಇಲ್ಲಿ ಎಲ್ಲಿ ಎಂಟ್ರಿ ಮಾಡಬೇಕು ಎಲ್ಲಿ ಇದು ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ನಾನು ಯುಬಿಡಿಟಿ ಎಂಟ್ರಿ ಮಾಡಿದೆ ಓಕೆ ಎಷ್ಟು ಸಲ ಬೇಕಾದ್ರೆ ಈ ಇದನ್ನ ಇದೆಯಲ್ಲ ಎಷ್ಟು ಸಲಿ ಬೇಕಾದ್ರೂ ನೀವು ಎಂಟ್ರೂ ಮಾಡ್ಬೋದು ಪ್ರಿಯೋರಿಟಿ ಬೇಕಾದ್ರೆ ಸಾವಿರದ ಇನ್ನೂರು ಕೊಡ್ಬೋದು ನೀವು ಇಲ್ಲಿ ಎಷ್ಟು ಎಷ್ಟು ನಿಮಗೆ ಸಾವಿರದ ಇನ್ನೂ ಇದೆ ಸಾವಿರದ ಇನ್ನೂರು ಕೊಡ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಏನು ನಥಿಂಗ್ ಪ್ರಾಬ್ಲಮ್ ಓಕೆ ಪ್ರಿಯಾರಿಟಿ ಮ ಚೆಕ್ ಮಾಡ್ತಾ ಬರುತ್ತೆ ಅನಲೈಸ್ ಆಗಿಬಿಡುತ್ತೆ ನೋಡಿ ಹತ್ತು ಪ್ರಿಯಾರಿಟಿ ಕೊಟ್ಟಿದ್ದೀನಿ ನಾನು ಇವಾಗ ಇಲ್ಲಿ ಓಕೆ ಸೊ ಒಂದು ಕಾಲೇಜು ಕಾಲೇಜ್ ಜೀರೋ ಜೀರೋ ಒನ್ ಅಲ್ಲಿ ಏಳು ಕೋರ್ಸ್ ಕೊಟ್ಟಿದ್ದೀನಿ ಸಿಕ್ಸ್ಟಿ ಒನ್ ಅಲ್ಲಿ ಎಂಟನೇ ಪ್ರಿಯಾರಿಟಿ ಕೊಟ್ಟಿದ್ದೀನಿ ಸಿಕ್ಸ್ಟಿ ಒನ್ ಅಲ್ಲಿ ನೈನ್ ಪ್ರಿಯೋರಿಟಿ ಕೊಟ್ಟಿದ್ದೀನಿ ಫಿಫ್ಟಿ ಫೋರ್ ಗೆ ಲೆವೆಂತ್ ಪ್ರಿಯೋರಿಟಿ ಕೊಟ್ಟಿದ್ದೀನಿ ಸಿ ಎಸ್ ಗೆ ಟ್ವೆಲ್ತ್ ಪ್ರಿಯಾರಿಟಿ ಕೊಟ್ಟಿದ್ದೀನಿ ಸೊ ಇದೆಲ್ಲ ಬರ್ತಾ ಹೋಗುತ್ತೆ ನಿಮ್ಗೆ ಕಾಲೇಜಸ್ ನೋಡಿ ಇಲ್ಲಿ ಬರ್ತಾ ಹೋಗುತ್ತೆ ಇಲ್ಲಿ ಸೆಲೆಕ್ಟೆಡ್ ಆಪ್ಷನ್ಸ್ ಇಲ್ಲಿ ಬರ್ತಾ ಹೋಗುತ್ತೆ ಕಾಲೇಜ್ ಕೋರ್ಸ್ ಕಾಲೇಜ್ ಕೋಡ್ ಇಲ್ಲಿ ಬರ್ತಾ ಹೋಗುತ್ತೆ ನಿಮ್ಗೆ ಓಕೆ ಸೊ ಇಲ್ಲಿ ಇನ್ ಕೇಸ್ ಇದನ್ನ ನೀವು ಏನ್ ಎಂಟ್ರಿ ಮಾಡಿದ್ರೆ ಡೀಟೇಲ್ ಚೆಕ್ ಮಾಡಬೇಕು ಅಂದ್ರೆ ಡೀಟೇಲ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ನಿಮ್ಗೆ ಇಲ್ಲಿ ನೋಡಿ ಪಿ ಡಿ ಎಫ್ ಓಪನ್ ಆಯ್ತು ನೋಡಿ ಇಲ್ಲಿ ಯಾವ ಕಾಲೇಜಲ್ಲಿ ಏನೇನು ಏನೇನ್ ಕೊಟ್ಟಿದ್ರೆ ಡೀಟೇಲ್ ಆಗಿ ಇಂಡಿಕೇಟ್ ಆಗುತ್ತೆ ಪಿಡಿಎಫ್ ಡೌನ್ಲೋಡ್ ಆಗುತ್ತೆ ಇದನ್ ಬೇಕಾ ಪ್ರಿಂಟ್ ತಗೊಂಡು ಅಲೈಸ್ ಮಾಡ್ಕೊಬೋದು ನೀವು ನೋಡಿ ಇಲ್ಲಿ ಯು ಇಷ್ಟು ಕೊಟ್ಟಿದೀನಿ ಪ್ರಯಾರಿಟಿ ಮೇಲೆ ಇದು ಪ್ರಿಯಾರಿಟಿ ಆಪ್ಷನ್ ನಂಬರ್ ಇದು ಕಾಲೇಜ್ ಕೋಡ್ ಯಾವುದು ಅಂತ ಡೀಟೇಲ್ ಆಗಿ ಇಂಡಿಕೇಟ್ ಆಗುತ್ತೆ ನಿಮ್ಗೆ ಕೊಟ್ಟಿರೋದು ಇಲ್ಲಿ ನೋಡಿ ಇಲ್ಲಿ ಯು ಬಿ ಟಿ ಕೊಟ್ಟಿದ್ದೀನಿ ಮತ್ತೆ ಚಾಮರಾಜನಗರ ಕೊಟ್ಟಿದ್ದೀನಿ ಮತ್ತೆ ಚಾಮರಾಜನಗರ ಕೊಟ್ಟಿದ್ದೀನಿ ಸೊ ಈ ತರ ಇಂಡಿಕೇಟ್ ಆಗುತ್ತೆ ನಿಮ್ಗೆ ಇಲ್ಲಿ ಓಕೆ ಅದೇ ತರ ಶಾರ್ಟ್ ಬೇಕು ಅಂತಂದ್ರೆ ಶಾರ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಶಾರ್ಟ್ ಓಪನ್ ಆಗುತ್ತೆ ನಿಮ್ಗೆ ಇಲ್ಲಿ ಓಕೆ ನೋಡಿ ಇಲ್ಲಿ ಶಾರ್ಟ್ ಆಗಿ ಯಾವ ಪ್ರಿಪರಿಟಿ ಕೊಟ್ಟಿದ್ದೀರಾ ನೋಡಿ ಇಲ್ಲಿ ಆಪ್ಷನ್ ನಂಬರ್ ಒನ್ ಟೂ ತ್ರೀ ಫೋರ್ ಜಸ್ಟ್ ಕಾಲೇಜ್ ಕೂಡ ಇಂಡಿಕೇಟ್ ಆಗುತ್ತೆ ಶಾರ್ಟ್ ಆಗು ನೋಡಬಹುದು ಲಾಂಗ್ ಆಗು ನೋಡಬಹುದು ಅಂದ್ರೆ ಡೀಟೇಲ್ಡ್ ಆಗು ನೋಡಬಹುದು ಅಂತ ಇನ್ನೇನು ಇಲ್ಲ ಅಷ್ಟೇ ಶಾರ್ಟ್ ಟು ಲಾಂಗ್ ಅಂದ್ರೆ ಪ್ರಿಂಟ್ ಆಪ್ಷನ್ ರಿಪೋರ್ಟ್ ಅಂದ್ರೆ ಈ ತರ ಸೊ ಎಷ್ಟು ಕಾಲೇಜ್ ಬೇಕಾದ್ರೂ ಕುಟ್ಕೊಂಡು ಹೋಗಬಹುದು ಓಕೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೊಟ್ಬಿಟ್ಟಿದ್ದೀನಿ ಮತ್ತೇನು ಚೇಂಜ್ ಮಾಡೋಕ್ಕಾಗಲ್ಲ ಸರ್ ನನಗಿದು ಏನಾರು ಪ್ರಾಬ್ಲಮ್ ಆಗುತ್ತಾ ಮತ್ತೆ ಹೆಂಗ್ ಚೇಂಜ್ ಮಾಡೋದಂದ್ರೆ ನಥಿಂಗ್ ಫಾರ್ ಎಕ್ಸಾಂಪಲ್ ಇವಾಗ ಯು ವಿ ಸಿ ಇಲ್ಲಿ ಎಲ್ಲ ಕೊಟ್ಬಿಟ್ಟಿದ್ದೀನಿ ನನಗಿವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಡ ಆಯ್ತು ಸಿವಿಲ್ ಬೇಡ ಜಸ್ಟ್ ಟೂ ಹೋಗ್ಬಿಟ್ಟು ಡಿಲೀಟ್ ಮಾಡಿ ಜೀರೋ ಅಂತ ಕೊಟ್ಬಿಟ್ಟು ಅಪ್ಡೇಟ್ ಅಂತ ಕೊಡಿ ಔಟ್ ಹೋಗ್ಬಿಡ್ತದ ನೋಡಿ ಅಲ್ಲಿ ಹೋಗುತ್ತೆ ಇದು ಇಲ್ಲಿ ಬರುತ್ತೆ ನೋಡಿ ಅಲ್ಲೋಯ್ತು ಇಲ್ಲಿ ಬಂತು ನೋಡಿ ಇಲ್ಲಿ ನೋಡಿ ಯು ವಿ ಸಿ ಇಲ್ಲಿ ಬಂತು ಇಲ್ಲಿ ಇಲ್ಲಿ ಹೋಯ್ತು ಇಲ್ಲಿ ಅಂದ್ರೆ ಆ ಪ್ರಿಯಾರಿಟಿ ಹೋಯ್ತು ನನಗೆ ಇವಾಗ ಇವಾಗ ಸೆಕೆಂಡ್ ಪ್ರಿಯೋಾರಿಟಿ ನಾನು ಚೇಂಜಸ್ ಮಾಡಬೇಕು ಸೊ ಇದ್ರಲ್ಲಿ ನಾನು ಏನು ಮಾಡ್ತೀನಿ ನಾನು ಇವಾಗ ಯು ವಿಲ್ಲೇ ನನಗೆ ಇ ಸಿಗ್ ಸೆಕೆಂಡ್ ಪ್ರಿಯಾರಿಟಿ ಕೊಡ್ತೀನಿ ಇದನ್ನ ಟೂ ಮಾಡ್ತೀನಿ ಓಕೆ ಅದಾದ್ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತ್ರೀ ಮಾಡ್ತೀನಿ ಓಕೆ ಆಮೇಲೆ ಪ್ರಿಯಾರಿಟಿ ಇದು ಬಂದು ಫೋರ್ ಮಾಡ್ತೀನಿ ಸೊ ಈ ತರ ನೀವು ಮಾಡ್ಕೊಂಡು ಹೋಗ್ಬೋದು ಎಷ್ಟು ಸಲಿ ಬೇಕಾದ್ರೂ ಮಾಡ್ಬೋದು ನೀವು ಇದನ್ನ ಇದನ್ನೇ ಹೇಳ್ತಾರ ನಿಮಗೆ ಆಪ್ಷನ್ ಪ್ರಿಯಾರಿಟಿ ವೇರಿಯೇಷನ್ಸ್ ಮಾಡಬೇಕು ಸೊ ಇಲ್ಲಿ ಪ್ರಿಯಾರಿಟಿ ಯಾವ ತರ ಕೊಡ್ತೀರೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ಲಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವಾಗ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಎಂಟ್ರಿ ಮಾಡಬೇಕು ಆಪ್ಷನ್ ಎಂಟ್ರಿ ಎಂಟ್ರಿ ಮಾಡಬೇಕು ಅಂದ್ರೆ ನಂಬರ್ ಆಫ್ ಕಾಲೇಜಸ್ ಬರುತ್ತೆ ಯಾವ ಕಾಲೇಜ್ ಏನು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ ಅದಕ್ಕೆ ನೀವು ಏನ್ ಮಾಡಬೇಕು ಇಲ್ಲಿ ಆಪ್ಷನ್ ಎಂಟ್ರಿ ಚೂಸ್ ಮಾಡ್ಕೊಬೇಕು ಇಲ್ಲಿ ನೋಡಿ ಈ ತರ ಇದೆ ಸೊ ಇದು ಬಂದು ರಫ್ಲಿ ನಿಮಗೆ ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಎಕ್ಸಾಕ್ಟ್ಲಿ ಯಾವ ಕೋರ್ಸ್ ಏನು ಅಂತ ರಫ್ಲಿ ಐಡೆಂಟಿಫೈ ಮಾಡೋದು ಕಷ್ಟ ಇದೆ ಬಟ್ ಈ ಪ್ಯಾಟರ್ನ್ ಅಲ್ಲಿ ಇಲ್ಲ ಈ ತರ ಹೋದ್ರೆ ರಫ್ಲಿ ನಿಮಗೆ ನೋಡಿ ನೋಡ್ತಾ ಬಂದ್ರೆ ನಿಮ್ಗೆ ಇಲ್ಲಿ ಮೂವತ್ತ್ ಪೇಜ್ ಬರುತ್ತೆ ಇಷ್ಟು ಪ್ರಿಂಟ್ ಔಟ್ ತಗೊಂಡು ವರ್ಕ್ ಮಾಡಿ ಅಂತ ಅವ್ರು ಕೆ ಎರ್ ಇದನ್ನು ನಾನು ನಿಮಗೆ ಸಿಂಪ್ಲಿಫೈ ಮಾಡಿಕೊಟ್ಟಿದ್ದೀನಿ ಯಾವ ಥರ ಅಂತಂದರೆ ನೋಡಿ ಇಲ್ಲಿ ಈ ಥರ ಒಂದು ಪಿ ಡಿ ಎಫ್ ಕೊಡ್ತೀನಿ ನಾನು ನಿಮ್ಗೆ ಈ ಥರ ಪಿ ಡಿ ಎಫ್ ಲಿಂಕಲ್ಲಿ ಪ್ಲೇಸ್ ಮಾಡ್ತೀನಿ ಪಿ ಡಿ ಎಫ್ ಮಾಡ್ತಾ ಸ್ವಲ್ಪ ಅದಕ್ಕೆ ಲೇಟ್ ಆಗಿದ್ದು ಓಕೆ ಸೊ ಇಲ್ಲಿ ನಿಮಗೆ ಇದು ಯಾವ ಥರ ಬರುತ್ತೋ ಅದೇ ಥರನೇ ಬರುತ್ತೆ ನಾನು ನಿಮಗೆ ಇಲ್ಲಿ ಓಕೆ ಸೊ ಈ ಪಿ ಡಿ ಎಫ್ ಅಲ್ಲಿ ಏನು ಮಾಡಿದ್ದೀನಿ ನಾಲ್ಕು ಆಪ್ಷನ್ ಕಾಲಮ್ಸ್ ಕೊಟ್ಟಿದ್ದೀನಿ ನಾಲ್ಕು ಟ್ರಯಲ್ ಒನ್ ಟ್ರಯಲ್ ಟು ಟ್ರಯಲ್ ತ್ರೀ ಟ್ರಯಲ್ ಫೋರ್ ಅಂತ ಇದು ಒಂದು ಹದಿನೈದು ಪೇಜ್ ಬರುತ್ತೆ ನಿಮಗೆ ಸೊ ಇದು ಬಂದು ಹದಿನೈದು ಪೇಜ್ ಬರುತ್ತೆ ನಿಮ್ಗೆ ಇಲ್ಲಿ ಓಕೆ ಹದಿನೈದು ಪೇಜಲ್ಲಿ ಪ್ರಿಂಟ್ಔಟ್ ತಗೊಂಡ್ರೆ ಸಾಕು ಎಷ್ಟು ಮೂರ್ ಸಲ ನಾಲ್ಕು ಸಲಿ ಎಂಟ್ರಿ ಮಾಡ್ಬೋದು ನೀವು ಇಲ್ಲಿ ಓಕೆ ಸೊ ಇಲ್ಲಿ ಏನ್ ಇಂಡಿಕೇಟ್ ಆಗ್ತಾ ಇದೆ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದ್ರೆ ಓಕೆ ನೋಡಿ ಯು ಬಿ ಡಿ ಟಿ ಇಲ್ಲಿ ಏಳು ಕೋರ್ಸ್ ಬರುತ್ತೆ ಓಕೆ ಯು ಬಿ ಡಿಟಿ ಇಲ್ಲಿ ಏಳು ಕೋರ್ಸ್ ಬರುತ್ತೆ ಈ ತರ ಸೀರಿಯಲ್ ನಂಬರ್ ಹೋದ್ರೆ ಸ್ಟಾರ್ಟಿಂಗ್ ಇಂದ ಎಲ್ಲಾ ಕೋರ್ಸ್ ಸೇರ್ಕೊಂಡು ನನಗೆ ಇಲ್ಲಿ ಒನ್ ಟು ಫೋರ್ ಫೈವ್ ಬರುತ್ತೆ ಸೊ ನಿಮಗೆ ಇಲ್ಲಿ ಎಲ್ಲಾ ಕೋರ್ಸ್ ಯು ಬಿ ಟಿ ಏಳು ಕೋರ್ಸ್ ಬರುತ್ತೆ ಅದೇ ಸಿರಿಲ್ ನಂಬರ್ ಹಾಕೊಂಡು ಹೋಗಿದ್ದೀನಿ ಸೊ ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಲಾಸ್ಟ್ ಬಂದ್ರೆ ಒನ್ ಟು ಫೋರ್ ವೈ ಬರುತ್ತೆ ಸೊ ಪ್ರತಿಯೊಂದು ಕೋರ್ಸು ಕೋರ್ಸ್ ಪ್ರತಿ ಒಂದು ಕಾಲೇಜು ಇಲ್ಲಿ ಕಾಲೇಜ್ ಮೈನಾರಿಟಿನ ನಾಲ್ಕು ಆಪ್ಷನ್ ಬರುತ್ತೆ ನಿಮಗೆ ಮೈನಾರಿಟಿ ಡೀಮ್ಡ್ ಸಿ ಪ್ರೈವೇಟ್ ಅನ್ಎಡೆಡ್ ಏಡೆಡ್ ಇಷ್ಟು ಬರುತ್ತೆ ನಿಮಗೆ ಇಲ್ಲಿ ಸೊ ಎಲ್ಲ ಪ್ರಯತ್ ಕೋರ್ಸ್ ನೀವು ಯಾವ್ದು ಬೇಕೋ ಟಿಕ್ ಮಾಡ್ಕೋಬೋದು ಈಸಿ ಆಗಿ ಇಲ್ಲಿ ಇದು ನಿಮ್ಗೆ ಈಸಿ ಆಗುತ್ತೆ ಸೊ ಇಲ್ಲಿ ಟಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಬಂದು ಇಲ್ಲಿ ಎಂಟ್ರಿ ಮಾಡಬಹುದು ಇಲ್ಲಿ ಓಕೆ ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಇದೇ ಆರ್ಡರ್ ಇದೆ ಇಲ್ಲಿ ಯಾವ ಆರ್ಡರ್ ಇದೆಯೋ ಇದೆಲ್ಲ ಕಂಪ್ಲೀಟ್ ಯಾವ ಆರ್ಡರ್ ಇದೆಯೋ ಈ ಪಿಡಿಎಫ್ ಅದೇ ಆರ್ಡರ್ ಬರುತ್ತೆ ನಿಮಗೆ ಕಂಪ್ಲೀಟ್ ಈ ಪಿಡಿಎಫ್ ಅದೇ ಆರ್ಡರ್ ಬರುತ್ತೆ ಓಕೆ ನೋಡಿ ಪಿಡಿಎಫ್ ಅದೇ ಆರ್ಡರ್ ಬರ್ತಾರೆ ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್ ಸೆವೆಂಟಿ ಸಿಕ್ಸ್ ತಗೋತೀನಿ ಓಕೆ ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್ ಬೇಡ ಸೆವೆಂಟಿ ಸಿಕ್ಸ್ ಬೇಡ ಸೀರಿಯಲ್ ನಂಬರ್ ಒನ್ ಫೋರ್ಟಿ ಒನ್ ತಗೊಂತೀನಿ ರಾಮಯ್ಯ ಆಟೋನಮಸ್ ಓಕೆ ಒನ್ ಫೋರ್ಟಿ ಒನ್ ಚೆಕ್ ಮಾಡಿ ಇಲ್ಲಿ ಇದ್ರಲ್ಲಿ ಬಂದು ಒನ್ ಫೋರ್ಟಿ ಒನ್ ಚೆಕ್ ಮಾಡಿ ಸೀರಿಯಲ್ ನಂಬರ್ ಒನ್ ಫೋರ್ಟಿ ಒನ್ ಚೆಕ್ ಮಾಡಿ ನೋಡಿ ಇಲ್ಲಿ ಒನ್ ಫೋರ್ಟಿ ಒನ್ ಚೆಕ್ ಮಾಡಿ ನೋಡಿ ಇಲ್ಲಿ ಎಂ ಎಸ್ ರಾಮಯ್ಯ ಒನ್ ಫೋರ್ಟಿ ಒನ್ ಇಂದ ಒನ್ ಫಿಫ್ಟಿ ಸಿಕ್ಸ್ ವರ್ಗೂ ಬರುತ್ತೆ ಈ ಪಿ ಡಿ ಎಫ್ ಅನ್ ಫಾರ್ಟಿ ಒನ್ ಇಂದ ಒನ್ ಫಿಫ್ಟಿ ಸಿಕ್ಸ್ ವರ್ಗೂ ಬರುತ್ತೆ ಸೇಮ್ ಬ್ರಾಂಚ್ ಸೇಮ್ ಕೋರ್ಸ್ ಸೊ ಇದೇನಾಗುತ್ತೆ ನಿಮಗೆ ಒಂದು ಓವರ್ ಆಲ್ ವ್ಯೂ ಕೊಡುತ್ತೆ ಎಕ್ಸಾಕ್ಟ್ಲಿ ನಾನು ಏನು ಮಾಡ್ಬೋದು ನಾನು ಇಲ್ಲಿ ಓಕೆ ಸೊ ಇದು ನಿಮಗೆ ಅನಲೈಸೇಷನ್ ಆಗುತ್ತೆ ಇದು ಇದನ್ನೇ ಮಾಡ್ತಾ ಇದೆ ಸ್ವಲ್ಪ ಸೊ ಅದಕ್ಕೆ ಈಸಿ ಆಗಿ ಪ್ರಾಬ್ಲಮ್ ಆಗಿದೆ ನಿಮಗೆ ಸೊ ಈ ಪಿ ಡಿ ಎಫ್ ನ ಕೆಲವು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಇದು ನೋಡ್ಕೊಂಡು ಅನಲೈಸ್ ಮಾಡಬೇಕು ಸೊ ಇಲ್ಲಿ ನೀವು ಪ್ರಿಯಾರಿಟಿ ಸೆಟ್ ಮಾಡ್ಕೊಳ್ಳಿ ನೋಡಿ ಟೂ ಡೇಸ್ ಟೈಮ್ ಬರುತ್ತೆ ಓಕೆ ಟೂ ಡೇಸ್ ಟೈಮ್ ಬರುತ್ತೆ ಏಯ್ಟೀನ್ ಮಾರ್ನಿಂಗ್ ವರ್ಗ ಮಾಡ್ಬೋದು ನೀವು ಟೆನ್ ಓ ಕ್ಲಾಕ್ ವರ್ಗ ಮಾಡಬಹುದು ಸೊ ಸಲ ಬೇಕಾದ್ರೂ ರಿಫ್ರೆಶ್ ಮಾಡ್ಬೋದು ಎಂಟ್ರಿ ಹೆಂಗೆ ಎಂಟ್ರಿ ಮಾಡಬೇಕು ಅಂತ ಹೇಳಿದೆ ಇಲ್ಲಿ ಹೋಗಿ ಇಲ್ಲೆಲ್ಲ ಆಪ್ಷನ್ ಆಪ್ಷನ್ಸ್ ಎಲ್ಲ ಕೊಟ್ಬಿಟ್ಟು ನೀವು ಇಲ್ಲಿ ಡೈರೆಕ್ಟ್ ಇಲ್ಲಿ ಸರ್ಚ್ ಮಾಡೋದಕ್ಕೆ ಇಲ್ಲಿ ಸರ್ಚ್ ಮಾಡೋಕೆ ನಿಮಗೆ ಕಷ್ಟ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಇಲ್ಲಿ ಹೋಗ್ಬಿಟ್ಟು ಪಿ ಎಫ್ ಡೌನ್ಲೋಡ್ ಮಾಡಿಕೊಂಡು ಆ ಪ್ರಿಂಟ್ಔಟ್ ತಗೊಂಡು ಆ ಪ್ರಿಂಟ್ಔಟ್ ಪೇಪರಲ್ಲಿ ನೀವು ಪೆನ್ಸಿಲ್ ಅಲ್ಲಿ ಅಥವಾ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಸೊ ಟ್ರಯಲ್ ಒನ್ ಚೆಕ್ ಮಾಡಿ ಟ್ರಯಲ್ ಟೂ ಚೆಕ್ ಮಾಡಿ ಟ್ರಯಲ್ ತ್ರೀ ಚೆಕ್ ಮಾಡಿ ಫೈನಲ್ ಆಗಿ ಟ್ರಯಲ್ ನ ಒಂದು ಮಾರ್ಕ್ ಮಾಡ್ಕೊಳ್ಳಿ ಆ ಟ್ರಯಲ್ ಫೋರ್ನ ಟ್ರಯಲ್ ಒನ್ ಆಗಿರ್ಬೋದು ಟೂ ಆಗಿರ್ಬೋದು ತ್ರೀ ಆಗಿರ್ಬೋದು ಎಂಟರ್ ಹೋಗಿ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಅಂತ ಇಲ್ಲಿ ಯಾಕೆ ಕೊಡ್ತಿರೋ ಅದೇ ಆಡರ್ ಇಲ್ಲಿ ಕೊಟ್ಕೊಂಡು ಇಲ್ಲಿ ಅದೇ ಆರ್ಡರ್ ಇಲ್ಲಿ ಕೊಟ್ಕೊಂಡು ಹೋಗಬೇಕು ಅರ್ಥ ಆಯ್ತಾ ಅದೇ ಆರ್ಡರ್ ಕೊಟ್ಕೊಂಡು ಹೋದಾಗ ಡೆಫಿನೆಟ್ಲಿ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಇದನ್ನೇ ಅನಲೈಸೇಷನ್ ಅಂತ ಕರೆಯೋದು ಓಕೆ ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಇಲ್ಲಿ ಇವಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ತೀರಾ ಆಪ್ಷನ್ ಎಂಟ್ರಿ ಮೇಲೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಮೀನ್ಸ್ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗುತ್ತೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಾಲ್ಕು ಚಾಯ್ಸ್ ಬರುತ್ತೆ ನಾಲ್ಕು ಚಾಯ್ಸ್ ಕೊಡ್ತಾರೆ ಎಲ್ಲ ಇದರಲ್ಲೇ ಬರುತ್ತೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ನಾಲ್ಕು ಚಾಯ್ಸ್ ಅಲ್ಲಿ ಯಾವ್ದೋ ನಾವು ಒಂದು ಚಾಯ್ಸ್ ಸೆಲೆಕ್ಟ್ ಮಾಡಬೇಕು ಸೊ ಫಸ್ಟ್ ರೌಂಡ್ ಬರೋದು ಚಾಯ್ಸ್ ಒನ್ ಮತ್ತೆ ಚಾಯ್ಸ್ ಟು ಸೆಕೆಂಡ್ ರೌಂಡ್ ಗೆ ಫರ್ದರ್ ರೌಂಡ್ ಬರೋದು ಚಾಯ್ಸ್ ತ್ರೀ ಮತ್ತೆ ಚಾಯ್ಸ್ ಫೋರ್ ಓಕೆ ಸೊ ಫಸ್ಟ್ ರೌಂಡ್ ಇರ್ತಾರಲ್ಲ ಚಾಯ್ಸ್ ಒನ್ ಚಾಯ್ಸ್ ಟು ಸೊ ಇವರು ಅಲ್ಲಿ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಇವರು ಇಬ್ರು ಪೇ ಮಾಡಬೇಕು ಚಾಯ್ಸ್ ಒನ್ ಚಾಯ್ಸ್ ಟು ಅವರು ಪೇ ಮಾಡಬೇಕು ಫೀಸ್ ನಲ್ಲಿ ಓಕೆ ಚಾಯ್ಸ್ ಒನ್ ಏನು ಅಂತಂದ್ರೆ ನನಗೆ ಬಂದಿರೋ ಸೀಟು ನನಗೆ ಇಷ್ಟ ಆಗಿದೆ ನಾನು ಹೋಗಿ ಜಾಯ್ನ್ ಆಗ್ತೀನಿ ಅಂತ ಚಾಯ್ಸ್ ಒನ್ ಚಾಯ್ಸ್ ಟು ಅಂತಂದ್ರೆ ಒಂದು ಆಪ್ಷನ್ ತಗೊತಾರೆ ಓಕೆ ನನಗೆ ಬಂದಿರೋ ಸೀಟು ನನಗೆ ಓಕೆ ಬಟ್ ನಾನು ಹೋಲ್ಡ್ ಮಾಡ್ತೀನಿ ನಾನು ನೆಕ್ಸ್ಟ್ ರೌಂಡ್ಗೆ ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಲ್ಲಿ ಏನ ಬಂದ್ರೆ ನಾನು ಫರ್ದರ್ ಆ ಸೀಟ್ ತಗೊತೀನಿ ಇಲ್ಲ ಇದೇ ಸೀಟ್ ತಗೊತೀನಿ ಅಂತ ಸೊ ಚಾಯ್ಸ್ ಟು ಅವ್ರ ಒಂದು ಆಪ್ಷನ್ ಏನು ಅಂತಂದ್ರೆ ಅವ್ರ ಸೀಟು ಇಲ್ಲಿ ಏನು ಅಲಾಟ್ ಆಗಿರುತ್ತೆ ಅಂದ್ರೆ ರಿಸಲ್ಟ್ ಬಂದಿರುತ್ತೆ ಆ ಸೀಟ್ ಹೋಲ್ಡ್ ಆಗಿರುತ್ತೆ ಬಟ್ ನೀವು ಫೀಸ್ ಪೇ ಮಾಡ್ಬೇಕಾಗತ್ತೆ ಚಾಯ್ಸ್ ಒನ್ ಚಾಯ್ಸ್ ಟು ಇಬ್ರು ಫೀಸ್ ಪೇ ಮಾಡ್ಬೇಕಾಗತ್ತೆ ಚಾಯ್ಸ್ ಟು ಅವರು ನೆಕ್ಸ್ಟ್ ರೌಂಡ್ ಹೋಗ್ಬೋದು ಚಾಯ್ಸ್ ಹೋಗ್ ಆಗಲ್ಲ ಚಾಯ್ಸ್ ಟನ್ ಅವ್ರಿಗೆ ಫೀಸ್ ಕಟ್ಬಿಟ್ಟು ಅಡ್ಮಿಷನ್ ಬರುತ್ತೆ ಡೌನ್ಲೋಡ್ ಮಾಡ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ ಹೋಗಬಹುದು ಇಲ್ಲ ಚಾಯ್ಸ್ ಟೂ ಅವ್ರು ಏನ್ ಮಾಡ್ತಾರೆ ಇನ್ನ ಬೆಟರ್ಮೆಂಟ್ ಕಾಲೇಜ್ ಸಿಗ್ಬೋದು ಅಂತಂದ್ರೆ ಅವರು ಹೋಲ್ಡ್ ಮಾಡಬಹುದು ಈ ಚಾಯ್ಸ್ ಟೂ ಆದ್ಮೇಲೆ ಚಾಯ್ಸ್ ಟೂ ತ್ರೀ ಫೋರ್ ಇದರಲ್ಲ ಇವರೆಲ್ಲ ಸೆಕೆಂಡ್ ರೌಂಡ್ ಬರ್ತಾರೆ ಈ ಸೆಕೆಂಡ್ ರೌಂಡ್ ಬಂದಾಗ ಈ ಆಪ್ಷನ್ಸ್ ಇರುತ್ತಲ್ಲ ಮತ್ತೆ ಈ ಆಪ್ಷನ್ಸ್ ಎಂಟ್ರಿ ಮಾಡಕ್ ಆಪ್ಷನ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ಈ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲೇ ಮ್ಯಾಕ್ಸಿಮಮ್ ತಪ್ಪಾಗೋದು ಸೊ ಅದಕ್ಕೆ ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ ಕೊಡಿ ಚಾಯ್ಸ್ ಈ ಇವಾಗ ಆಪ್ಷನ್ ಟೈಮ್ ಅಲ್ಲಿ ಈ ಟೂ ಡೇಸ್ ಅಲ್ಲಿ ಓಕೆ ಅಥವಾ ಮಾಕ್ ಅಲಾಟ್ಮೆಂಟ್ ಟೈಮ್ ಅಲ್ಲಿ ಏನ್ ಕೊಡ್ತಿರೋ ಫೋರ್ ಡೇಸ್ ಅಲ್ಲಿ ಈ ಫೋರ್ ಡೇಸ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಲಾಟ್ಮೆಂಟ್ ಆಗೋದು ನಿಮಗೆ ಇಲ್ಲಿ ಸೊ ಒನ್ಸ್ ಫಸ್ಟ್ ರೌಂಡ್ ರಿಸಲ್ಟ್ ಬಂತು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಸ್ಟ್ ರೌಂಡ್ ರಿಸಲ್ಟ್ ಬಂತು ಅಂತಂದ್ರೆ ನಿಮಗೆ ಮತ್ತೆ ಈ ಚಾಯ್ಸಸ್ ಯಾವುದೇ ಕಾರಣಕ್ಕೂ ಎಡಿಟ್ ಮಾಡೋಕ್ಕಾಗಲ್ಲ ಸೊ ಇವಾಗ ಮಾಕ್ ಅಲಾಟ್ಮೆಂಟ್ ಬರೋವರೆಗೂ ಎಡಿಟ್ ಮಾಡ್ಬೋದು ಮಾಕ್ ಅಲಾಟ್ಮೆಂಟ್ ಬಂದ ಮೇಲೆ ಇಡಿಟ್ ಮಾಡಬಹುದು ಓಕೆ ಮಾಕ್ ಅಲಾಟ್ಮೆಂಟ್ ಬಂದ ಮೇಲೆ ಇಡಿಟ್ ಮಾಡಬಹುದು ಫಸ್ಟ್ ರೌಂಡ್ ರಿಸಲ್ಟ್ ಬಂತು ಅಂದ್ರೆ ಕಂಪ್ಲೀಟ್ ಬ್ಲಾಂಕ್ ಆಗ್ಬಿಡುತ್ತೆ ಇದು ಅಂದ್ರೆ ಡಿಸೇಬಲ್ ಆಗ್ಬಿಡುತ್ತೆ ಇದು ಮಾತ್ರ ಎನೇಬಲ್ ಆಗಿರುತ್ತೆ ಅರ್ಥ ಆಯ್ತಾ ಸೊ ಚಾಯ್ಸ್ ಒನ್ ಇರೋರಿಗೆ ಪ್ರಾಬ್ಲಮ್ ಏನಿಲ್ಲ ಅಲರ್ಟ್ ಆಗಿಬಿಡುತ್ತೆ ಸೊ ಚಾಯ್ಸ್ ಟು ಚಾಯ್ಸ್ ಥ್ರೀ ಚಾಯ್ಸ್ ಫೋರ್ ಸೆಕೆಂಡ್ ರೌಂಡ್ ಹೋಗ್ತೀರಾ ಸೆಕೆಂಡ್ ತರ್ಡ್ ರೌಂಡ್ ಹೋಗ್ತೀರಾ ನಿಮ್ ತರ್ಡ್ ರೌಂಡ್ ಮ್ಯಾಕ್ಸಿಮ್ ಡೌಟ್ ಎರಡೇ ರೌಂಡ್ ಇರೋದು ನಿಮಗೆ ಸೊ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಅಲ್ಲಿ ನಿಮ್ಗೆ ಸೆಕೆಂಡ್ ರೌಂಡ್ ಮತ್ತೆ ಆಪ್ಷನ್ ಬಿಡ್ತಾರ ಖಂಡಿತ ಬಿಡಲ್ಲ ಓಕೆ ಅಂದ್ರೆ ಈ ತರ ಮತ್ತೆ ಮಾಡಿಫೈ ಮಾಡಕ್ಕೆ ಮತ್ತೆ ಚಾನ್ಸಸ್ ಕೊಡ್ತಾರ ಅಂದ್ರೆ ಖಂಡಿತ ಬಿಡಲ್ಲ ಸೀಟ್ಸ್ ಮಾತ್ರ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಸೊ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರೋದು ಜಸ್ಟ್ ಆಪ್ಷನ್ಸ್ ಅಷ್ಟೇ ಅವಾಗ ರಿಸಲ್ಟ್ ನೋಡ್ಕೊಂಡು ಅಲಾಟ್ಮೆಂಟ್ ಆಗಬೇಕು ಇವಾಗ ಚಾಯ್ಸ್ ಟು ಕೇಳ್ತಾ ಇದ್ರಿ ಚಾಯ್ಸ್ ಟು ಅಂದ್ರೆ ಏನು ಅಂತಂದ್ರೆ ಅವನಿಗೆ ಒಂದು ಸೀಟ್ ಬಂದಿರುತ್ತೆ ಫಾರ್ ಎಕ್ಸಾಂಪಲ್ ಅಹ್ ಆರ್ಮಿ ಕಾಲೇಜಲ್ಲಿ ಕಂಪ್ಯೂಟರ್ ಒಂದು ಸೀಟ್ ಬಂದಿರುತ್ತೆ ಓಕೆ ಇಲ್ಲ ಬೇಡ ಒಂದು ಎಸ್ ಜೆ ಎಸ್ ಜೆ ಸಿ ಐ ಟಿ ಅಥವಾ ಎಸ್ ಜೆ ಬಿ ಐ ಟಿ ಒಂದ್ ಸೀಟ್ ಬಂದಿರುತ್ತೆ ಬಟ್ ಅವನು ಇನ್ನ ಬೆಟರ್ ಕಾಲೇಜ್ ನೋಡ್ತಾ ಇರ್ತಾನೆ ಬಿ ಎಂ ಎಸ್ ನೋಡ್ತಾ ಇರ್ತಾನೆ ಆರ್ ಬಿ ಕಾಲೇಜ್ ನೋಡ್ತಾ ಇರ್ತಾನ ಸೊ ಅವಾಗ ಏನ್ ಮಾಡ್ತಾನೆ ಅಮೌಂಟ್ ಪೇ ಮಾಡಿ ಅಮೌಂಟ್ ಪೇ ಮಾಡ್ಬೇಕು ಪೇ ಮಾಡ್ಬಿಟ್ಟು ಅವ್ನ ಸೀಟ್ ರಿಸರ್ವ್ ಆಗಿರುತ್ತೆ ಸೊ ಥರ್ಡ್ ಸೆಕೆಂಡ್ ರೌಂಡ್ ಹೋದಾಗ ಅಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ಅಲ್ಲಿ ಏನ ಇನ್ನ ಹೈಯರ್ ಕಾಲೇಜ್ ಹೋಗಿತ್ತು ಅಂತಂದ್ರೆ ಅದನ್ನ ಅಪ್ ಮಾಡ್ಬೋದು ಅವಾಗ ಈ ಅಲಾಟ್ ಆಗಿರೋ ಅಂದ್ರೆ ರಿಸರ್ವ್ ಆಗಿರೋ ಕಾಲೇಜ್ ಒಟ್ಟೋಗ್ಬಿಡುತ್ತೆ ಓಕೆ ಅದು ನೆಕ್ಸ್ಟ್ ರೌಂಡ್ ಹೋಗುತ್ತೆ ಅಥವಾ ಹೋಗುತ್ತೆ ಇಲ್ಲ ಅಲ್ಲಿ ಸ್ಟೇ ಮಾಡಿದ್ದಾನೆ ಅಂತಂದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೋ ಅದನ್ನ ಅಲಾಟ್ಮೆಂಟ್ ತಗೊಬೇಕಾಗತ್ತೆ ಅಲ್ಲಿ ಬಂದಿರೋ ಕಾಲೇಜ್ನ ಅಲಾಟ್ಮೆಂಟ್ ತಗೊಬೇಕಾಗತ್ತೆ ಅದು ಬೇಡ ಅಂತಂದ್ರೆ ಹಿಂದೆ ರಿಸರ್ವ್ ಮಾಡಿರ್ತಾರಲ್ಲ ಫಸ್ಟ್ ರೌಂಡ್ ಅಲ್ಲಿ ಅಲ್ಲಿ ಅದೇ ಕಾಲೇಜ್ಗೆ ಹೋಗ್ಬೋದು ಮತ್ತೆ ಸೀಟ್ ಬ್ಲಾಕ್ ಆಗುತ್ತೆ ಇದೊಂಥರ ಟಿಕೆಟ್ ಬುಕ್ ಮಾಡಿದಾಗ ಅಷ್ಟೇ ಬುಕ್ ಮಾಡಿಕೊಂಡಿರ್ತೀನಿ ಬೇಕಿದ್ರೆ ಹೋಗ್ತೀನಿ ಇಲ್ಲ ಅಂದ್ರೆ ಬೇರೆ ಕಾಲೇಜ್ಗೆ ಹೋಗ್ತೀನಿ ಈ ತರ ಓಕೆ ಸೊ ದಿಸ್ ಇಸ್ ದ ಚಾಯ್ಸ್ ಟು ಅರ್ಥ ಆಯ್ತಾ ಅರ್ಥ ಮಾಡ್ಕೊಳ್ಳಿ ಚಾಯ್ಸ್ ಒನ್ ಅಕ್ಸೆಪ್ಟ್ ಮಾಡ್ಕೊಂಡು ಜಾಯ್ನ್ ಆಗ್ಬಿಡ್ತಾರೆ ಚಾಯ್ಸ್ ಟು ಹೋಲ್ಡ್ ಮಾಡಿರ್ತಾರೆ ಸೆಕೆಂಡ್ ರೌಂಡ್ ಬಂದಾಗ ಅಲ್ಲಿ ಬಂದಿರೋ ರಿಸಲ್ಟ್ ಇಷ್ಟ ಆಯ್ತು ಅಂದ್ರೆ ಅದಕ್ಕೆ ಹೋಗ್ತಾರೆ ಇಲ್ಲ ಅಂತಂದ್ರೆ ಅದಿಷ್ಟ ಇಲ್ಲ ಅಂತಂದ್ರೆ ಪ್ರೀವಿಯಸ್ ಕಾಲೇಜಲ್ಲಿ ಅಲರ್ಟ್ ಆಗಿರುತ್ತೋ ಅದಕ್ಕೆ ಹೋಗ್ತಾರೆ ಅವ್ರಿಗೆ ಎರಡು ಆಪ್ಷನ್ ಸಿಗುತ್ತೆ ಬಟ್ ಅವಾಗ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ ಟು ತ್ರೀ ಫೋರ್ ಈ ಮೂರು ಚಾಯ್ಸಸ್ ಅವ್ರಿಗೂ ಯಾವುದೇ ಆಪ್ಷನ್ ಇರೋಲ್ಲ ಇಲ್ಲಿ ಎಂಟ್ರಿ ಮಾಡೋದಕ್ಕೆ ಅದಕ್ಕೆ ಇವಾಗ ಏನು ಮಾಡ್ತೀರಾ ಎಲ್ಲ ಇವಾಗ ಎಂಟ್ರಿ ಮಾಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರಿಯಾರಿಟೀಸ್ ಕೊಡಿ ಇಲ್ಲಿ ನಾನು ಅದನ್ನ ಹೇಳೋದು ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರಿಯಾರಿಟೀಸ್ ಕೊಡಿ ಕಮಿಂಗ್ ಟು ದ ಪ್ರಿಯಾರಿಟಿ ಪ್ರಿಯಾರಿಟಿ ಯಾವ ಥರ ಕೊಡಬೇಕು ಅಂತಾರೆ ನೀವು ಇಲ್ಲಿ ನಾನು ಹೇಳ್ತಾ ಇರೋದು ನನ್ನ ರ್ಯಾಂಕಿಂಗ್ಗೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ತುಂಬಾ ಜನ ಕನ್ಫ್ಯೂಷನ್ ಇದೆ ನನ್ನ ರ್ಯಾಂಕಿಂಗ್ಗೆ ಫಾರ್ ಎಕ್ಸಾಂಪಲ್ ನನ್ನ ತೌಸಂಡ್ ರ್ಯಾಂಕ್ ಆದ್ರೆ ತೌಸಂಡ್ ರ್ಯಾಂಕ್ ಇಂದ ಮೇಲ್ಗಡೆ ಇರೋ ಕಾಲೇಜಸ್ ನನಗೆ ಯಾವುದೂ ಬರಲ್ಲ ನನಗೆ ಗೊತ್ತು ನನಗೆ ಆದ್ರೂ ನಾನು ಕೊಡ್ತೀನಿ ಕೊಡಬಹುದು ಅದನ್ನೇ ಹೇಳ್ತಾ ಇರೋದು ಅದು ನಿಮಗ್ ಬಿಟ್ಟಿದ್ದು ಕೊಡಬಹುದು ಅಂದ್ರೆ ನಂಗೆ ಪೆಸಿಟಲ್ ನಂಗೆ ಬರಲ್ಲ ಗೊತ್ತು ಆರ್ ವಿಲ್ ಬರಲ್ಲ ಗೊತ್ತು ಬಿ ಐ ಟಿಲ್ ಬರಲ್ಲ ಗೊತ್ತು ಮತ್ತೆ ಬಿ ಎಮ್ ಎಸ್ ಎಲ್ ಬರಲ್ಲ ಗೊತ್ತು ಆದ್ರೂ ನಾನು ಕೊಡ್ತೀನಿ ನನಗೆ ಬೇಕಾದ್ರೆ ಇನ್ ಕೇಸ್ ಏನಾದ್ರು ಸಿಕ್ಬಿಟ್ರೆ ಸಿಕ್ಬಿಡ್ಲಿ ಅಂತ ಓಕೆ ಸೊ ಅದ್ ಕೊಡಬಹುದು ಕೊಡಿ ಅದೇ ತರ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಪಿಯೋರಿಟಿ ನೀವು ಯಾವ ಸಿಗ್ಬೋದು ಅನ್ನೋದಿದೆ ಅದನ್ನ ಕೊಡಿ ಓಕೆ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಕಣ್ಮ್ಕೊಂಡು ಯಾವ್ದು ಬೇಕು ಹಾಕೊಂಡು ಹೋಗ್ಬಿಡಿ ಗ್ಯಾರಂಟಿ ಒಂದು ಅಲರ್ಟ್ ಆಗುತ್ತೆ ಬಟ್ ಆಮೇಲೆ ನನ್ಗೆ ಕೇಳಬೇಡಿ ಓಕೆ ಸೊ ದಿಸ್ ಇಸ್ ದ ಆಪ್ಷನ್ಸ್ ಇಷ್ಟು ನಿಮಗೆ ಆಪ್ಷನ್ ಎಂಟ್ರಿ ಡೀಟೇಲ್ ಆಗಿ ಹೇಳಿದ್ ನಾನು ನಿಮಗೆ ಸೊ ಚಾಯ್ಸ್ ತ್ರೀ ಬಂದು ನನಗೆ ಫಸ್ಟ್ ರೌಂಡ್ ಅಲರ್ಟ್ ಆಗಿರೋ ಚಾಯ್ಸ್ ಇಷ್ಟ ಇಲ್ಲ ಸೆಕೆಂಡ್ ರೌಂಡ್ ಹೋಗ್ತೀನಿ ಅಂತ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾರೆ ಚಾಯ್ಸ್ ತ್ರೀ ಮತ್ತೆ ಚಾಯ್ಸ್ ಫೋರ್ ಅವರು ಫೀಸ್ ಪೇ ಮಾಡೋದು ಬೇಕಾಗಿಲ್ಲ ನೆಕ್ಸ್ಟ್ ರೌಂಡ್ ಬಂದಾಗ ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಸೆಲೆಕ್ಟ್ ಮಾಡಬೇಕು ಚಾಯ್ಸ್ ಫೋರ್ ಅಂದ್ರೆ ಏನಂತಂದ್ರೆ ನನಗೆ ಯಾವುದೇ ಬೇಡ ಬೇಡವೇ ಬೇಡ ನನಗೆ ಡಿ ಸಿ ಟಿ ಸವಾಸನೆ ಬೇಡ ಕೆ ಅವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಚಾಯ್ಸ್ ಫೋರ್ ಸೆಲೆಕ್ಟ್ ಮಾಡ್ಬಿಡ್ತಾರೆ ಅವರು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಹೋಗ್ಬೋದು ಚಾಯ್ಸ್ ತ್ರೀ ಅವರು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕು ಅಲ್ಲಿ ಯಾವ ಸೀಟ್ಸ್ ಇರುತ್ತೆ ಅಪ್ ಆಗ್ಬೋದು ಕಡಿಮೆ ಆಗ್ಬೋದು ಅಲ್ಲಿ ಅವರು ವೆಯ್ಟ್ ಮಾಡ್ತಾರೆ ಸೊ ಅವ್ರಿಗೂ ಅಷ್ಟೇ ಯಾವುದೇ ಕಾರಣಕ್ಕೂ ಮತ್ತೆ ಎಂಟ್ರಿ ಆಪ್ಷನ್ ಸಿಗಲ್ಲ ಸೆಲೆಕ್ಟ್ ಮಾಡೋಕೆ ಆಪ್ಷನ್ ಸಿಗಲ್ಲ ಏನು ಫಸ್ಟ್ ರೌಂಡಲ್ಲಿ ಅಲ್ಲಿ ಎಂಟ್ರಿ ಮಾಡಿರ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮಗೆ ಕೊಡೋದು ಅದಕ್ಕೆ ಹೇಳೋದು ಏನ್ ಎಂಟ್ರಿ ಮಾಡ್ತೀರಾ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ ಟೂ ಟೂ ಡೇಸ್ ರಿಸಲ್ಟ್ ಬರೋವರೆಗೂ ಟೂ ಡೇಸ್ ರಿಸಲ್ಟ್ ಬಂದ್ರೆ ಟೈಮ್ ಇರುತ್ತೆ ಅಲ್ಲಿವರೆಗೂ ನೀವು ಮ್ಯಾನಿಪುಲೇಟ್ ಮಾಡಬಹುದು ಅಲ್ಲಿವರೆಗೂ ನೀವು ಪ್ರಿಯಾರಿಟಿ ಚೇಂಜಸ್ ಮಾಡಬಹುದು ಅದನ್ನೇ ಹೇಳ್ತಾ ಇರೋದು ಅರ್ಥ ಆಯ್ತಾ ಪ್ರಿಯೋಟಿ ಚೇಂಜಸ್ ಮಾಡ್ಬೋದು ಆಪ್ಷನ್ಸ್ ಇದೆ ಸೊ ಇಷ್ಟು ಟೈಮ್ ಇದೆ ನಿಮಗೆ ನಾನು ಸ್ವಲ್ಪ ಈ ಪಿ ಪಿ ಡಿ ಈ ಪಿ ಡಿ ಎಫ್ ರೆಡಿ ಮಾಡ್ತಾ ಇದ್ದೆ ಈ ಪಿ ಡಿ ಎಫ್ ರೆಡಿ ಮಾಡ್ತಾ ಇದ್ದೆ ಇದಕ್ಕೆ ನಿಮ್ಗೆ ಲೇಟ್ ಆಗಿದ್ದು ಸೊ ಪ್ರತಿಯೊಬ್ಬರು ಈ ಪಿ ಡಿ ಎಫ್ನ ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತಗೊಂಡು ಅಕಾರ್ಡಿಂಗ್ ಟು ಆರ್ಡರ್ ಫಸ್ಟ್ ಏನೋ ಕೊಡ್ದಿರಾ ಎಂಟ್ರಿ ಮಾಡ್ದಿರಾ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಇಲ್ಲಿಗೆ ಬಂದು ಇಲ್ಲಿ ಬಂದು ಕೊಡ್ತಾ ಹೋಗ್ಬೇಕು ಇಲ್ಲಿ ನಿಮಗೆ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಯು ಬಿ ಡಿಟಿಲಿ ಹೋಗ್ಬಿಟ್ಟು ಇಲ್ಲಿ ಜಿ ಎಸ್ಗೆ ಒನ್ ಅಂತ ಕೊಡ್ತೀರಾ ಒನ್ ಅಂತ ಕೊಟ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀರಾ ಇಲ್ಲಿ ಓಕೆ ಸಬ್ಮಿಟ್ ಅಂತ ಕೊಡ್ತೀರಾ ಸಬ್ಮಿಟ್ ಅಂತ ಏನಾಗುತ್ತೆ ಇಲ್ಲಿ ಬಂದ್ಬಿಡುತ್ತೆ ಇಲ್ಲಿ ನೋಡಿ ಇಲ್ಲಿ ಸೀಟು ಇಲ್ಲಿಂದ ಇಲ್ಲಿ ಇಲ್ಲಿ ಒಂದ್ ಕಡಿಮೆ ಆಗೋಯ್ತು ಇಲ್ಲಿ ನೋಡಿ ಏಳು ಇರೋದು ಆರಾಗೋಯ್ತು ಆಗೋಯ್ತು ನಿಮ್ಗೆ ಇಲ್ಲಿ ಇದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಏನು ಮಾಡಿ ಇಲ್ಲಿ ಫಸ್ಟ್ ಎಲ್ಲ ಮಾರ್ಕ್ ಮಾಡ್ಕೊಂಬಿಡಿ ಕಂಪ್ಲೀಟ್ ಅಂದ್ರೆ ನೀವು ಇಪ್ಪತ್ ಕಾಲೇಜ್ ಕೊಡ್ತೀರಾ ಮೂವತ್ತು ಕಾಲೇಜ್ ಕೊಡ್ತೀರಾ ಅಕಾರ್ಡಿಂಗ್ಲಿ ಯಾವ ಪೇಜ್ ಬರುತ್ತೆ ಕಂಪ್ಲೀಟ್ ಎಲ್ಲ ಮಾರ್ಕ್ ಮಾಡ್ಕೊಂಬಿಡಿ ಒಂದೇ ಸಲ ಇಲ್ಲಿ ಎಂಟ್ರಿ ಮಾಡಿ ಕಂಪ್ಲೀಟ್ ಅದೇ ಆಪ್ಷನ್ಸ್ ಆರ್ಡರ್ ವೈಸ್ ಹೋಗುತ್ತೆ ಫಸ್ಟ್ ಗೌರ್ಮೆಂಟ್ ಏಡೆಡ್ಡು ಪ್ರೈವೇಟು ಡೀಮ್ಡ್ ಯೂನಿವರ್ಸಿಟಿ ಮತ್ತೆ ಮೈನಾರಿಟಿ ಇಷ್ಟು ಈ ತರ ಬರುತ್ತೆ ಅದೇ ಆರ್ಡರ್ ಕೊಟ್ಕೊಂಡ್ ಬನ್ನಿ ಎಲ್ಲ ಕೊಟ್ಟಾದ ಮೇಲೆ ಸಬ್ಮಿಟ್ ಅಂತ ಕೊಡಿ ಅವಾಗ ನಿಮ್ಗೆ ಈಸಿ ಆಗುತ್ತೆ ಇಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನೋಡ್ಕೊಂಡು ಆ ಪರ್ಟಿಕ್ಯುಲರ್ ಕಾಲೇಜ್ ನೇಮ್ ಮತ್ತೆ ಕಾಲೇಜ್ ಹೋದ್ರೆ ಗೊತ್ತಾಗುತ್ತೆ ಸೀರಿಯಲ್ ನಂಬರ್ ವೇರಿ ಆಗುತ್ತೆ ಅಷ್ಟೇ ಏನು ಇಲ್ಲ ನೋಡಿ ಸೀರಿಯಲ್ ನಂಬರ್ ಇವಾಗ ಇಲ್ಲಿ ಒಂದು ಹೋಯ್ತಾ ಇವಳಿದಿರೋ ನೋಡಿ ಒನ್ ಫಾರ್ಟಿ ಫೈವ್ ಇರೋದು ಟೂ ಫಾರ್ಟಿ ಫೈರ್ ಟೂ ಫಾರ್ಟಿ ಫೋರ್ ಆಗಿರುತ್ತೆ ಟೂ ಫಾರ್ಟಿ ಫೈವ್ ಇತ್ತು ಟೂ ಫಾರ್ಟಿ ಫೋರ್ ಆಗಿದೆ ಇವಾಗ ಓಕೆ ಸೊ ಇದನ್ನ ಜೀರೋ ಮಾಡಿದ್ರೆ ಮತ್ತೆ ಟೂ ಫಾರ್ಟಿ ಫೋರ್ ಆಗ್ಬಿಡುತ್ತೆ ನೋಡಿ ಅಪ್ಡೇಟ್ ಕೊಡ್ತೀನಿ ಇವಾಗ ಮತ್ತೆ ಈ ಸೀಟ್ ಇಲ್ಲಿ ಬಂದ್ಬಿಡುತ್ತಾ ಇಲ್ಲಿ ಮತ್ತೆ ಇಲ್ಲಿಂದ ಇಲ್ಲಿ ಬಂದ್ಬಿಡುತ್ತಾ ಇಲ್ಲಿ ನೋಡಿ ಮತ್ತೆ ಇಲ್ಲಿ ಏಳು ಕೋರ್ಸ್ ಇಲ್ಲಿ ಹೊಸ ಮತ್ತೆ ನೋಡಿ ಇಲ್ಲಿ ಟೂ ಫಾರ್ಟಿ ಫೈವ್ ಬಂತು ಸೊ ಇದು ಪ್ರಾಬ್ಲಮ್ ಆಗೋದು ಓಕೆ ಸೊ ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಮಾಡಿ ಇಲ್ಲ ಅಂದ್ರೆ ಡೈರೆಕ್ಟ್ ಆಗು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಸಿಂಪ್ಲಿಫೈ ಮಾಡ್ಲಿ ಅಂತ ಮಾಡ್ತಾ ಇರೋದಷ್ಟೇ ಈ ಪಿ ಡಿ ಎಫ್ ನಿಪ್ಷನ್ ಲಿಂಕ್ ಅಲ್ಲಿ ಇಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಂಡು ವರ್ಕೌಟ್ ಮಾಡಿ ಟೈಮ್ ಇದೆ ಡೋಂಟ್ ಗೆಟ್ ಟೆನ್ಸ್ ನಾನು ಹೇಳ್ತಾ ಇರೋದು ಟೆನ್ಷನ್ ಆಗಬೇಡಿ ಓಕೆ ರಾತ್ರಿ ಎಲ್ಲ ಉತ್ಕೊಂಡ್ ಮಾಡ್ಬೋದು ಎಷ್ಟು ಸಲ ಬೇಕಾದ್ರು ಮಾಡ್ಬೋದು ಆಮೇಲೆ ಮೊಬೈಲ್ ಅಲ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಮಾಡ್ಬೋದು ಮಾಡಬಾರ್ದು ಅಂತ ಏನಿಲ್ಲ ಮಾಡ್ಬೋದು ಬಟ್ ಹ್ಯಾಂಗ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗುತ್ತೆ ಸೊ ದಯವಿಟ್ಟು ಸೈಬರ್ ಸೆಂಟರ್ಗೂ ಇಲ್ಲ ಅಂತ ಸೈಬರ್ ಸೆಂಟರ್ಗೂ ಫ್ರೆಂಡ್ ಹತ್ರ ಹೆಲ್ಪ್ ತಗೊಂಡು ಲಾಗಿನ್ ಮಾಡ್ಕೊಂಡು ಎಂಟ್ರಿ ಮಾಡಿ ಓಕೆ ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಇದ್ರ ಬಗ್ಗೆ ಹೇಳಿದ್ದೀನಿ ನಾನು ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಪ್ಷನ್ ಎಂಟ್ರಿ ಬಗ್ಗೆ ಎಲ್ಲ ಡೌಟ್ಸ್ ಬಗ್ಗೆ ಹೇಳಿದೀನಿ ಇನ್ನೇನೋ ಡೌಟ್ ಇತ್ತು ಅಂತಂದ್ರೆ ನನಗೆ ವಾಟ್ಸ್ಆಪ್ ಮಾಡಿ ಇಲ್ಲ ಅದು ಪಿಂಗ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ ಟೈಮ್ ಇದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ ಯಾಕೆ ನಾನು ಸರ್ವಿಸ್ ತಗೊಂಡಿದ್ದೀನಿ ಸೊ ನಿಮಗೆ ಈ ತರ ಲಿಸ್ಟ್ ಬೇಕು ಅಂತ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ನನಗೆ ಪಿಂಗ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಲಿಸ್ಟ್ ಕಳಿಸ್ತೀನಿ ಸೊ ಈ ಲಿಸ್ಟು ಒಂದು ಅನಲೈಸೇಷನ್ ಅಷ್ಟೇ ನೀವು ಈ ತರ ಕೊಡ್ತೀರಾ ಇಲ್ಲ ಬಿಡ್ತೀರಾ ಇಲ್ಲ ಯಾವ ತರ ಕೊಡ್ತೀರಾ ಚೇಂಜಸ್ ಬಿಟ್ಟು ಕಂಪ್ಲೀಟ್ಲಿ ನಿಮ್ಮಲ್ಲಿ ಡಿಪೆಂಡ್ ಆಗಿರೋದು ನೋಡ್ಕೊಂಡು ಯಾವ ತರ ಪ್ರಿಯಾರಿಟಿ ಕೊಡ್ತೀರಾ ಆ ತರ ನಿಮಗೆ ಆಪ್ಷನ್ ಎಂಟ್ರಿ ಯೂಸ್ ಆಗುತ್ತೆ ಅಂದ್ರೆ ಇಲ್ಲಿ ಯಾವ ತರ ಕೊಡ್ತೀರಾ ಇಲ್ಲಿ ಯಾವ ತರ ಕೊಡ್ತೀರಾ ಆ ತರ ನಿಮ್ಗೆ ರಿಸಲ್ಟ್ ಅನಲೈಸ್ ಆಗುತ್ತೆ ನಿಮಗೆ ಇಲ್ಲಿ ಓಕೆ ಸೊ ದಿಸ್ ಇಸ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದ ಆಪ್ಷನ್ ಎಂಟ್ರಿ ಹೋಪ್ ಯು ಗಾಟ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ವಿಡಿಯೋ ಇಷ್ಟ ಆಗಿರುತ್ತೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ಈ ತರ ಲಿಸ್ಟ್ಗೆ ತಪ್ಪದೆ ನಮ್ಗೊಂದು ಪಿಂಕ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ವಿತ್ ಸ್ಮಾಲ್ ಚಾರ್ಜಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್